ತಾವೆಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ಕರೆಂಟ್ ಅಫೇರ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಇತ್ತ ಕಾಪುವಿನಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ವಾತಾವರಣ ಇವತ್ತು ನಿರ್ಮಾಣವಾಗಿದೆ ಅತ್ತ ಕಾಂಗ್ರೆಸ್ನವರು ಬಿಜೆಪಿಯವರ ಮೇಲೆ ದೂರು ಹಾಕುವಂಥದ್ದು ಬಿಜೆಪಿಯವರು ಕಾಂಗ್ರೆಸ್ನ ಮೇಲೆ ದೂರು ಹಾಕುವಂಥದ್ದು ಎಲ್ಲೂರಿನಲ್ಲಿ ದಬ್ಬಾಳಿಕೆ ಆಯಿತು ಅಂತ ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲ ಅದು ದಬ್ಬಾಳಿಕೆ ಅಲ್ಲ ಅನ್ನುವಂಥ ಉತ್ತರಗಳನ್ನು ಕಾಂಗ್ರೆಸ್ ಅವರು ನೀಡ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಈ ಚೌಕಟ್ಟಿನ ಈ ಪರದಿಯ ಒಳಗಡೆ ನಾವು ಈ ಒಂದು ಚರ್ಚೆಯನ್ನು ಮಾಡ್ತೇವೆ ನಮ್ಮೊಂದಿಗೆ ಚರ್ಚೆಯನ್ನು ಮಾಡಲಿಕ್ಕೆ ಈ ಒಂದು ಓಪನ್ ಚಾಲೆಂಜನ್ನು ಅಸರ್ಟ್ ಮಾಡಿಕೊಂಡು ನಾವು ಯಾವುದೇ ಚಾಲೆಂಜ್ಗಳನ್ನ ಅಸರ್ಟ್ ಮಾಡ್ತೇವೆ ಕಾರಣ ನಾವು ಪಾರದರ್ಶಕವಾಗಿದ್ದೇವೆ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ನವರು ಬಂದಿದ್ದಾರೆ ಅದ್ರ ಜೊತೆಯಲ್ಲೇ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಕುಯ್ಲಾಡಿ ಅವರು ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ದೇವಿ ಪ್ರಸಾದ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ದೇವಿ ಪ್ರಸಾದ್ ಶೆಟ್ಟಿ ಅವರಲ್ಲಿ ಈ ಒಂದು ಹೊಡೆದಾಟಗಳು ಮತ್ತೊಂದು ಮಗದೊಂದು ಇದೆಲ್ಲವನ್ನ ಕೂಡ ಗಮನಿಸುವಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ದಬ್ಬಾಳಿಕೆಯನ್ನು ಮಾಡಿಕೊಂಡು ಮತವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ಅಭಿವೃದ್ಧಿಯ ಕೆಲಸಗಳು ತುಂಬಾ ಇದೆ ಈ ಅಭಿವೃದ್ಧಿಯ ಕೆಲಸಗಳನ್ನೆಲ್ಲ ಬಿಟ್ಟುಕೊಂಡು ಕೇವಲ ಇದೇ ವಿಚಾರದ ಕುರಿತಾಗಿ ಅವರು ದಬ್ಬಾಳಿಕೆ ಮಾಡಿದ್ರು ಅಂತ ಹೇಳಿ ಬಿಜೆಪಿಯವರು ಪ್ರತಿಭಟನೆಯನ್ನು ಬಿಜೆಪಿ ಅವರು ಓಪನ್ ಚಾಲೆಂಜ್ ಹಾಕ್ತಾರೆ ಇಲ್ಲಿ ನೀವು ಪ್ರಶ್ನೆ ಮಾಡಿದವರಿಗೆ ದಬ್ಬಾಳಿಕೆಯನ್ನು ಮಾಡ್ಲಿಕ್ಕೆ ಮುಂದಾಗ್ತೀರಾ ಏನ್ ಆಗ್ತಾ ಇದೆ ಇಲ್ಲಿ ಈ ವಾತಾವರಣದಲ್ಲಿ ನೋಡಿ ಇದನ್ನು ಒಟ್ಟಾರೆಯಾಗಿ ಗಮನಿಸಿದಾಗ ಮೊನ್ನೆ ನಡೆದಂತ ಎಲ್ಲೂರಿನಲ್ಲಿ ನಡೆದ ಘಟನೆ ಬಿಜೆಪಿಯವರು ಒಂದು ರೀತಿ ವ್ಯವಸ್ಥಿತವಾಗಿ ಪಿತೂರಿಯನ್ನು ಮಾಡಿ ಮಾಡಿಸಿದಂತ ಒಂದು ಘಟನೆ ಇದರ ಹಿಂದೆ ಬಿ ಜೆ ಪಿಯ ಷಡ್ಯಂತ್ರ ಇದೆ ನಮ್ಮ ಶಾಸಕರಾದಂಥ ವಿನಯ್ ಕುಮಾರ್ ಸೊರ್ಗೇವರ ಅಭಿವೃದ್ಧಿಯನ್ನು ಕಂಡು ಹತಾಶರಾಗಿ ಬಿ ಜೆ ಪಿಯವರು ಗಲಿಬಿಲಿಗೊಂಡಿದ್ದಾರೆ ಇನ್ನೂ ನಮಗೆ ಇಲ್ಲಿ ನಮ್ಮ ಬಿ ಜೆ ಪಿ ಛಿದ್ರ ಆಗಿದೆ ಇಲ್ಲಿ ಇಲ್ಲ ಎಂಬುದು ಇವರಿಗೆ ಖಂಡಿತ ಗೊತ್ತಾಗಿದೆ ಆದ್ದರಿಂದ ಇಂಥ ನಮ್ಮ ಸಣ್ಣ ವಿಚಾರಗಳನ್ನು ಇಟ್ಕೊಂಡು ದಾರಿಗೆ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ ಇವರು ಮಾಡಿದಂಥ ಕಾರ್ಯಗಳನ್ನು ಘನ ಕಾರ್ಯಗಳನ್ನು ನಾವು ನೋಡಿಕೊಂಡು ಹೋದರೆ ದಿನನಿತ್ಯ ಇವರ ಬಿ ಜೆ ಪಿ ಸರ್ಕಾರ ಇದ್ದಾಗ ಆಗಿರ್ಬೋದು ಮಾಜಿ ಶಾಸಕರು ಅದೇ ಎಲ್ಲರೂ ಅವರು ಮಾಡಿದ್ರು ಅಂತ ಹೇಳಿ ಮಾಜಿ ಶಾಸಕರು ಅದೇ ಪರಿಸರದಲ್ಲಿ ಎಲ್ಲೂರು ದೇವಸ್ಥಾನದ ಜೀರ್ಣೋದ್ಧಾರ ಆಗುವಂಥ ಸಂದರ್ಭದಲ್ಲಿ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಗೊತ್ತುಪಡಿಸಿದ್ರು ಇಷ್ಟು ತನಕ ಒಂದು ರೂಪಾಯಿ ಕೊಟ್ಟಿಲ್ಲ ಎಲ್ಲೂ ದೇವಸ್ಥಾನದ ಭಂಡಾರದಿಂದ ನಾವು ಆ ಪಾವತಿಯನ್ನು ಗುತ್ತಿಗೆದಾರರಿಗೆ ಕೊಟ್ಟಿದ್ದೇವೆ ಆದ್ದರಿಂದ ಕೆಲವೊಂದು ವಿಚಾರಗಳು ಆಗ್ತದೆ ಭಿನ್ನಾಭಿಪ್ರಾಯಗಳು ಇರ್ತದೆ ಅಭಿವೃದ್ಧಿಗೆ ಸಾಕಾರ ಮಾಡಿ ಅನಗತ್ಯ ಯಾಕೆ ಅಮಾಯಕ ಯುವಕರನ್ನು ಈ ರೀತಿ ನೀವು ದಾರಿ ತಪ್ಪಿಸುವ ಕೆಲಸ ಮಾಡ್ತೀರಿ ಎಲ್ಲೂರು ಗರಡಿ ರಸ್ತೆಗೆ ಹದಿನೆಂಟು ಲಕ್ಷ ಅನುದಾನವನ್ನ ಯು ಪಿ ಸಿ ಎಲ್ನವ್ರು ಕೊಟ್ಟ ಅನುದಾನವನ್ನ ಅದ ಕಾಮಗಾರಿ ಮಾಡಲಿಕ್ಕೆ ಬಿಡದೆ ಅದಕ್ಕೆ ಯು ಪಿ ಸಿ ಎಲ್ನವ್ರು ಒತ್ತಡ ಹಾಕಿ ಆ ಕಾಮಗಾರಿಯನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ನಾನೇ ಮಾಡ್ತೇನೆ ಐದು ಲಕ್ಷದ ಕಾರ್ ಕಾಮಗಾರಿ ಅಂತ ಹೇಳಿದರು ಅದಕ್ಕೆ ಆ ಯುವಕ ಹೇಳಿದ ಹಿಂದೆ ಎರಡು ಮೂರು ಇದಕ್ಕೆ ನೀವು ಶಂಕುಸ್ಥಾಪನೆ ಆಗಿದೆ ಹದಿನೆಂಟು ಲಕ್ಷ ಬರ್ತದೆ ನಿಮ್ದು ಐದು ಲಕ್ಷ ಬೇಡ ಅಂತ ಹೇಳಿದ್ದಕ್ಕೆ ಇದೇ ವಿನಯ್ ಕುಮಾರ್ ಸೊರಕೆಯವರ ಸಮ್ಮುಖದಲ್ಲಿ ಇದೇ ದೇವಿಪ್ರಸಾದ್ ಶೆಟ್ಟಿಯವರ ಸಮ್ಮುಖದಲ್ಲಿ ಇವರ ಮಗ ನಿರಂಜನ್ ಹೆಗಡೆ ನಿರಂಜನ್ ಶೆಟ್ಟಿ ಮತ್ತು ಗುಲಾಮ್ ಇವರು ಮೂರು ಜನ ಆ ಸಂತೋಷ್ ದೇವಾಡಿಗನ ಮೇಲೆ ಹಲ್ಲೆ ಮಾಡ್ತಾರೆ ನಾನು ಕೇಳುವುದು ಮೂಲಭೂತ ಸೌಕರ್ಯ ಕೇಳಿದ್ದಕ್ಕಾಗಿ ನೀವು ಶಾಸಕರ ಎದುರು ನಿಮ್ಮ ಉಪಸ್ಥಿತಿಯಲ್ಲಿ ನೀವು ಹಲ್ಲೆ ಮಾಡಿಸ್ತೀರಂತಾದರೆ ಪ್ರಜಾಪ್ರಭುತ್ವದಲ್ಲಿ ಇದಕ್ಕಿಂತ ಜಾಸ್ತಿ ವ್ಯವಸ್ಥೆ ಬೇಕಾ ಇನ್ನು ಮೂಲಭೂತ ಸೌಕರ್ಯ ಮಾಡಿದಕ್ಕೆ ನೀವು ಹಲ್ಲೆ ಮಾಡ್ತೀರಿ ಹಾಗಾದ್ರೆ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡಬಹುದು ಇದನ್ನ ಕಾಪುವಿನ ಜನತೆಗೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಕೊಡಬೇಕು ಅಭಿವೃದ್ಧಿ ಎರಡನೇ ಭಾಗ ನೀವು ಈಗ ಮಾತಿದ್ರೆ ಎಲ್ಲಿದ್ದಾರೆ ಅನ್ನುವ ಸಂಸದರ ಪ್ರಶ್ನೆ ಈಗ ಬೇಡ ಅದಕ್ಕೆ ಬೇರೆ ನಾನು ನೀವು ನಾನು ಬರ್ತೇನೆ ಸಂಸದರ ಪ್ರಶ್ನೆ ಈಗ ಬೇಡ ಸಂಸದರು ಬೇಡ ಅಭಿವೃದ್ಧಿ ಈ ಈ ವಿಚಾರದಲ್ಲಿ ವಿಷಯ ಅಂತ ಆಗುದು ಬೇಡ ಸಂಸದರ ಬಗ್ಗೆ ನೀವು ಸಂಸದರ ಏನು ಕಾಮಗಾರಿ ಇದೆ ಸಂಸದರ ನಿಧಿಯಿಂದ ಏನೆಲ್ಲ ಕೆಲಸ ಆಗಿದೆ ನೀವು ಇನ್ನೊಮ್ಮೆ ಡಿಬೇಟ್ ಇಡಿ ದೇವಿಪ್ರದೇಶ್ ಶೆಟ್ಟಿ ಅವರು ಬರಲಿ ನಾನು ಬರ್ತೇನೆ ಪಟ್ಟಿ ಇಟ್ಕೊಂಡು ಬರ್ತೇನೆ ನೀವು ವಿಷಯಾಂತರ ಮಾಡೋದು ಇವತ್ತು ಬೇಡ ದೇವಿಪ್ರದಾದ್ ಶೆಟ್ಟಿಯವರು ಇವತ್ತು ಎಲ್ಲೂರಿನಲ್ಲಾದ ಎಲ್ಲೂರಲ್ಲಾದ ಕೇವಲ ಅವನಿಗೆ ಖಾಲಿ ಅಲ್ಲೇ ಮಾಡಿದ್ದಲ್ಲ ಅಲ್ಲಿ ಬಂದ ದೇವಸ್ಥಾನದ ಕಂಪ್ಯೂಟರ್ ಆಪರೇಟರ್ ಇದ್ದಾನೆ ಪ್ರಸಾದ್ ಅಂತ ಅವನು ನೋಡ್ಲಿಕ್ಕೆ ಬಂದ ಅವನಿಗೆ ಕೂಡ ಹೇಳಿದ್ದಾನೆ ನೀನು ಜಾಸ್ತಿ ಮಾತಾಡಿ ನಿನ್ನ ಕೆಲಸ ತೆಗೆಸಿಂದ ಅವನಿಗೆ ಬೆದರಿಕೆ ಹಾಕಿದ್ದಾರೆ ಈ ಸಂತೋಷ್ ದೇವಾಡಿಗನ್ನು ಹುಡುಗ ಅಲ್ಲಿ ಡೈರಿಯಲ್ಲಿ ಕೆಲಸ ಮಾಡ್ತಾನೆ ಅವನಿಗೂ ಬೆದರಿಕೆ ಹಾಕಿದ್ದಾರೆ ನಿನ್ನನ್ನು ಡೈರಿಯಿಂದ ಕೆಲಸನೇ ತೆಗೆಸಂದೆ ಬೆದರಿಕೆ ಇದೇ ದಿನದ ನಾವು ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಬಹುಶಃ ಕುಡಿ ಅವರು ಸ್ಪಷ್ಟಪಡಿಸಿದರು ಅಂತ ಹೇಳ್ತಾನೆ ಸ್ವತಃ ದೇವಿಪ್ರಸಾದ್ ಶೆಟ್ಟಿ ಅವರು ಧಮಕಿ ಹಾಕುವ ಕೆಲಸವನ್ನು ಮಾಡಿದ್ರು ಮಾಡಿದ್ದಾರೆ ಅವರು ನೋಡಿ ದೇವ್ರದೇ ನೀವು ನಿಮ್ಮ ವಿಜುಲ್ ಗೊತ್ತಾಗುತ್ತಲ್ಲ ಅದನ್ನ ದಯವಿಟ್ಟು ಅಲ್ಲಿ ನಿಮ್ಮ ಉತ್ತರವನ್ನ ಪಡೆದ ಬಳಿ ಆಗಿ ಗೊತ್ತಾಗುತ್ತೆ

ನಾವು ಯಾವತ್ತೂ ಕೂಡ ಧಮಕಿ ಹಾಕುವಂತ ಅಥವಾ ಸಂಘರ್ಷ ಮಾಡುವಂತ ಕೆಲಸವನ್ನು ಮಾಡಿ ನಾವು ಬಡವರ ಪರವಾಗಿ ಕೆಲಸ ಮಾಡುವವರು ನಾವು ನಿರಂತರ ಇಪ್ಪತ್ತೈದು ವರ್ಷಗಳಿಂದ ಗ್ರಾಮೀಣ ಮಟ್ಟದಲ್ಲಿ ಒಂದು ಆದರ್ಶ ಗ್ರಾಮವನ್ನಾಗಿ ರೂಪಿಸಿದ್ದೇವೆ ಧಮಕಿ ಆಗಿ ಮಾಡಿದಲ್ಲ ನಾವು ಇಲ್ಲಿ ಸಂತೋಷ್ ದೇವಾಡಿಗ ಕೂಡ ನಮ್ಗೆ ಬಹಳ ಆತ್ಮೀಯರಿ ಅವರೇನು ಹೊರಗಿನವರಲ್ಲ ಇನ್ನೊಬ್ಬರು ಒಬ್ಬ ಶಾಸಕ ಸಂಸದ ಅಥವಾ ಈಗ ಸಂಸದರು ಏನು ಕೆಲಸ ಮಾಡುದಿಲ್ಲ ಯಾರಿಗೂ ಸಿಗುದಿಲ್ಲ ನಾನು ಯಾರು ಹೇಳಿ ನಿಮಗೆ ನಾನು ಧಮಿ ಹಾಕುದೇ ಹೇಳಿದ್ದೆ ನಿಮ್ಗೆ ಎಲ್ಲೂರಿನ ವಿಚಾರ ಬಿಟ್ಟು ಸಂಸದರ ವಿಚಾರ ಎಲ್ಲೂರದ ವಿಚಾರದಲ್ಲಿ ಧಮಕೆ ಹಾಕುವ ವಿಚಾರದಲ್ಲಿ ಹೇಳಿದ್ದಕ್ಕೆ ನಾವು ಯಾರಿಗೂ ಕೂಡ ಒಬ್ಬ ಗೌರವದ ಜನಪ್ರತಿನಿಧಿಗಳಲ್ಲಿ ನಾವು ಮರ್ಯಾದೆ ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರ ಪ್ರಜೆಗಳೇ ಪ್ರಭುಗಳು ನಮ್ಗೆ ಆದ್ರಿಂದ ಅವ ಕೇಳಿದ್ದು ಅವನ ಪ್ರಭುಗಳ ಮೇಲೆ ಕೈ ಮಾಡ್ತೀರಿ ನೂರಕ್ಕೆ ನೂರ ಕೈ ಮಾಡ್ತಾರೆ ನೋಡಿ ಕೇಳಿದ್ದು ಕೂಡ ಮಾತಾಡಿಕೊಳ್ತೇವೆ ಅವರ ಹಕ್ಕು ಅದು ಕೇಳಿದ್ದು ಆದ್ರೆ ಕೇಳುವಂತ ದಾಟಿ ಅದು ಮೈ ಮೇಲೆ ಒಬ್ಬ ಜನಪ್ರತಿನಿಧಿ ಮೈ ಮೇಲೆ ಬರುವ ರೀತಿ ಮಾತಾಡಿದ್ರೆ ಅಲ್ಲಿರುವಂತ ನಮ್ಮ ಕಾರ್ಯಕರ್ತರಿಗೆ ಒಂದಿಷ್ಟು ಕೊಂಚ ಆದ್ರೂ ಸಿಟ್ಟು ಬರೋದಿಲ್ವಾ ಹುಡುಗನಿಗೆ ಹೇಳಿದ್ದೇವೆ ನೋಡು ಆ ಅದಕ್ಕೆ ನಾವು ಗರಡಿಗೆ ಹೋಗಿ ವಾಗ್ದಾನ ಕೊಟ್ಟಿದ್ದೇವೆ ನೇಮೋತ್ಸವದ ದಿವಸ ವಾಗ್ದಾನ ಕೊಟ್ಟಿದ್ದೇವೆ ನಾವು ಗುದ್ದಲಿ ಪೂಜೆ ಮಾಡಿದ್ದೇವೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಅದು ಮಂಜೂರಾತಿ ಆಗಿದೆ ನಾವು ಮಂಜೂರಾತಿ ಮಾಡಿ ಜಿಲ್ಲಾಧಿಕಾರಿಗೆ ಹಣ ಬಂದಿದೆ ಆದ್ರಿಂದ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸ್ತೇವೆ ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೆ ಮಾಡಿಸ್ತೇವೆ ನೀನು ಏನು ಚಿಂತೆ ಮಾಡಬೇಡ ಅಂತ ಹೇಳಿದ್ದೆವು ಮತ್ತೆ ಮತ್ತೆ ನೀವು ಯಾಕೆ ಮಾಡುದು ನಿಮ್ಮ ಆ ರೀತಿ ಒಂದು ಲಕ್ಷ ರೂಪಾಯಿ ಈಗ ಅದಕ್ಕೆ ಹದಿನೆಂಟು ಲಕ್ಷ ರೂಪಾಯಿ ಯು ಪಿ ಸಿ ಎಲ್ ಇಟ್ಟದ ಕೆಲಸ ಮಾಡುದು ಬೇಡ ಹೇಳಿ ಇವರು ಅವನನ್ನು ಜಬರ್ದಸ್ತ್ ಮಾಡಿದ್ರು ನೀನ್ ಯಾರು ಕೇಳೋ ಅಂತ ಹೇಳಿ ನಿಮ್ಗೆ ಒಂದು ಊರಿಗೆ ಒಂದು ರಸ್ತೆಗೆ ಹದಿನೆಂಟು ಲಕ್ಷ ರೂಪಾಯಿ ಕಾಮಗಾರಿ ಒಳ್ಳೇದ ಐದು ಲಕ್ಷ ಕಾಮಗಾರಿ ಶಾಸಕರು ಮಾಡ್ತಾರ ಅಂತ ಹೇಳಿದ ಕೂಡಲೇ ಅಲ್ಲ ಕಾಮಗಾರಿಗಳನ್ನು ತೆಗೆದು ಅದೇ ಒಂದೇ ರಸ್ತೆಗೆ ಹದಿನೆಂಟು ಲಕ್ಷ ರೂಪಾಯಿ ಅಲ್ಲಿ ಬೇಕಾಗಿರೋದು ಹದಿನೆಂಟು ಹನ್ನೆರಡು ಲಕ್ಷ ನಾವು ಹನ್ನೆರಡು ಲಕ್ಷ ಕ್ರೋಡೀಕರಣ ಮಾಡಿ ಆಗಿದೆ ಸ್ವಾಮಿ ಗೊತ್ತಿಲ್ಲ ಅದ್ರ ಮಾಹಿತಿ ಇಲ್ಲ ಅಲ್ಲಿ ಗುದ್ದಲಿ ಪೂಜೆ ಮಾಡಿದ್ರು ಶಾಸಕರು ಮೊದಲು ಗುದ್ದಲಿ ಪೂಜೆ ಮಾಡಿದ್ದಾರೆ ಗುದ್ದಲಿ ಪೂಜೆ ಆಗಿ ಎರಡು ತಿಂಗಳ ಆಗಿದೆ ಮತ್ತೆ ಅಲ್ಲಿಯ ಬಿಜೆಪಿಯವರು ಇಡೀ ಗುದ್ದಲಿ ಪೂಜೆ ಮಾಡಿದ್ದಾರೆ ಕೆಲಸ ನೋಡಿ ಒಬ್ಬ ಅನುಭವಿ ರಾಜಕಾರಣಿ ಆಗಿ ಈ ರೀತಿ ಮಾತಾಡಬಾರ್ದು ನಾವು ಹಿಂದೆ ಲಾಲಾಜಿ ಮೆಂಡನ್ ಕೆಲಸ ಮಾಡಿದ್ದನ್ನು ಅದು ಹೊಸ ನೀರುವಾಗ ಮಾಡಿದ್ರೆ ನೀವು ಮಾಡಿದಲ್ಲ ಅಂತ ಹೇಳಿದ್ರೆ ಆಗ್ತದ ಅಲ್ಲ ಹಾಗೆ ನೋಡಿ ಅವರ ಈ ಶಾಸಕ ಲಾಲಾಜಿ ಮೆಂಡನ್ ಮಾಡಿದ್ದನ್ನು ಲಾಲಾಜಿ ಮೆಂಡನ್ ಮಾಡಿದ್ದಾರೆ ನಾವು ಎದೆ ತಟ್ಟಿ ಹೇಳ್ತೇವೆ ಯಾವತ್ತೂ ರಾಜಕಾರಣ ಮಾಡಿಲ್ಲ ಸೊರಕೆ ಅವರ ಇಚ್ಛಾಶಕ್ತಿ ಅದೇ ಇದ್ರಲ್ಲಿ ಹೇಳಿದ್ರಿ ಹತ್ತು ವರ್ಷಗಳಲ್ಲಿ ಲಾಲಮಣ್ಣನ್ ಏನ್ ಮಾಡಿದ್ರು ಈ ಕೆಲ ಕೆಲಸ ಮಾಡಿರ್ಬೋದು ಸಣ್ಣ ಪುಟ್ಟ ಬಿಡ್ರಿ ನಾಲ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಕೆಲಸ ಬಜೆ ಡ್ಯಾಮ್ ಬಜೆ ಸೇತುವೆ ಪರಿಕಾ ಸೇತುವೆ ಹಿರಿಯಡ್ಕ ಜೂನಿಯರ್ ಕಾಲೇಜ್ ನನ್ನ ಹತ್ರ ಪಟ್ಟಿ ಉಂಟು ಬಜೆ ಉಡುಪಿ ಮತ್ತೆ ಅದು ಒಟ್ಟಿಗೆ ಅಲ್ವಾ ಖಂಡಿತ ಅಲ್ಲ ಖಂಡಿತ ಅಲ್ಲ ಆಯ್ತಾ ನಾನು ಬೇಕಾದ್ರೆ

ಅಲ್ಲಿಯ ಸಂತೋಷ್ ದೇವಡಿಗನಾಗಿರಲಿ ಅಥವಾ ಯಾರೋ ನಾಗರಿಕರಾಗಲಿ ನಮ್ಮ ವರ್ತನೆಯಿಂದ ಏನಾದರೂ ತಪ್ಪಾಗಿದರೆ ನಾನು ಕ್ಷಮೆ ಕೇಳ್ತೇನೆ ನಾನೊಬ್ಬ ರಾಜಕಾರಣಿಯಾಗಿ ಈಗ ಕೇಳ್ತೇನೆ ನಾನು ಅಲ್ಲ ಇವರು ಹೇಳಿದಲ್ಲ ಅಲ್ಲಿ ಆಗಿದೆ ಅವರು ಬೇಸರ ಪ್ರತಿಭಟನೆಗೆಲ್ಲ ಇವರು ಹೇಳಿಗಳ ರೀತಿಯಲ್ಲಿ ದಾರಿ ತಪ್ಪಿಸುವಂತದ್ದು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡದಿರುವಂತದ್ದು ಇನ್ನು ಶಾಸಕರ ಅಭಿವೃದ್ಧಿ ಬಗ್ಗೆ ಹತಾಶರಾಗಿ ಈ ರೀತಿ ಹೋರಾಟ ಮಾಡುವಂತದ್ದು ಇದು ಸರಿಯಲ್ಲ ನೀವು ಒಳ್ಳೆ ಆರೋಗ್ಯ ಮೇಲೆ ಕೆಲಸ ಮಾಡಿ ಒಬ್ಬ ನಾಗರಿಕನ ಮೇಲೆ ನಾವು ಮಾಡಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿದಾಗ ಅದನ್ನು ಕೂಡ ಪ್ರತಿಭಟನೆ ರಾಜಕೀಯ ಪಕ್ಷ ನಮ್ಮ ಕಾರ್ಯಕರ್ತ ಪ್ರತಿಷ್ಠೆ ಹಾಕೊಂಡು ನೀವು ನಾಳೆ ಕಾಂಗ್ರೆಸ್ ಪ್ರತಿಭಟನೆ ನೀವು ಮಾಡಿದಲ್ಲ ಮಾಡಿ ಏನಾಯ್ತು ಮಾಡಿ ನೋಡಿ ನಿಮ್ಮ ಕಾರ್ಯಕರ್ತ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುದಾದ್ರೆ ನೂರಾರು ಪ್ರತಿಭಟನೆ ಮಾಡಬಹುದಿತ್ತು ಮಾಡಬಹುದಿತ್ತು ಮೊನ್ನೆ ಮುಂದೆ ಒಬ್ಬ ಶಾಸಕರು ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಇವರ ವಿಧಾನಸೌಧದ ಬ್ಲೂ ಫಿಲ್ಮ್ ನೋಡಿದವರ ಮುಂದೆ ಕೆಲಸ ಮಾಡ್ತಾರೆ ಗೌರವ

ನಾವು ಈ ರೀತಿಯ ಅಪಾದನೆಗಳನ್ನು ಮಾಡಬೇಡಿ ಒಂದಿಷ್ಟು ಮಾತುಕತೆ ಆಗಿರಬಹುದು ಯಾರು ರಂಜನ್ ಶೆಟ್ಟಿ ಮತ್ತೆ ಸಂತೋಷ್ ಅತಿ ಆತ್ಮೀಯರೇ ಒಂದೇ ಊರಿನವರವರು ಯಾಕೆ ಅದನ್ನು ಎಲ್ಲ ಯುವಕರನ್ನು ದಾರಿ ತಪ್ಪಿಸುವಂತ ಪಾಪ ಅಮಾಯಕರನ್ನು ಈ ರೀತಿಯ ಹೋರಾಟ ಹೋರಾಟ ಒಳ್ಳೆದಕ್ಕೆ ಹೋರಾಟ ಮಾಡಿ ರಾಷ್ಟ್ರೀಯ ದಾರಿ ಅರ್ಧಂಬರ್ದ ಉಂಟು ಹೋರಾಟ ಹೋರಾಟ ಮಾಡಿ ಒಂದು ಅಪಘಾತ

ಸ್ವಾಮಿ ಅದಕ್ಕೆ ನೀವು ಉತ್ತರ ಕೊಡ್ತಾ ಇದ್ದೀರಾ ಅದು ತಪ್ಪಾದ ಮರಳಿ ಮರಳಿ ದೇವಿಪ್ರಸಾದ್ ಶೆಟ್ಟಿ ಅವರೇ ಎಲ್ಲೂರಿನಲ್ಲಿ ಆದದ್ದು ನಾನ್ ತಮ್ಮಲ್ಲಿ ಸ್ಪಷ್ಟವಾಗಿ ಕೇಳ್ತಾ ಇದ್ದೇನೆ ಎಲ್ಲೂರಿನಲ್ಲಿ ಆದಂತ ಘಟನೆ ಕಾಂಗ್ರೆಸ್ಗರ ತಪ್ಪು ಹೌದೋ ಅಲ್ವೋ ಖಂಡಿತ ನಾವು ತಪ್ಪು ಮಾಡಿಲ್ಲ ಬಿಜೆಪಿಯವರು ಈ ವಿಚಾರ ಈ ವಿಚಾರ ಮಾತ್ರ ಅಲ್ಲ ಇವತ್ತು ಅನೇಕ ಅಭಿವೃದ್ಧಿಯ ವಿಚಾರದ ಕುರಿತಾಗಿ ಕೂಡ ನಾವು ಚರ್ಚೆ ಮಾಡಲಿಕ್ಕಿದೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಈ ಒಂದು ಕಾರ್ಯಕ್ರಮ ಇವತ್ತಿನ ಕರೆಂಟ್ ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇದು ಓಪನ್ ಚಾಲೆಂಜ್ ನ ಪ್ರಶ್ನೆ ಎರಡೂ ಪಕ್ಷಗಳ ಒಂದ್ ರೀತಿಯಾಗಿರ್ತಕ್ಕಂಥ ಪ್ರತಿಷ್ಠೆಯ ಪ್ರಶ್ನೆ ಆಗಿಬಿಟ್ಟಿದೆ ಇತ್ತ ಕಾಂಗ್ರೆಸ್ನವರು ಬಿಜೆಪಿ ಅವರಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ಉತ್ತರಗಳನ್ನ ನೀಡ್ತಾ ಇದ್ದಾರೆ ನಾವು ಸಂಪೂರ್ಣವಾಗಿ ಹಿಂದೆ ಸುಮಾರು ಹತ್ತು ವರ್ಷಗಳಿಂದ ಏನು ಸರ್ಕಾರವನ್ನು ನಡೆಸ್ಕೊಂಡು ಬಂದಿದ್ರು ಇದಕ್ಕಿಂತಲೂ ಉತ್ತಮವಾದ ರೀತಿಯಲ್ಲಿ ಕಾಪು ವಿಧಾನ ಕ್ಷೇತ್ರದಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳ್ತಾರೆ ಇತ್ತ ಬಿಜೆಪಿಯವರು ಮಾತ್ರ ಇಲ್ಲ ಇವರು ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಇದು ಸರಿಯಾಗಿರ್ತಕ್ಕಂಥ ಸರ್ಕಾರವನ್ನ ಅಥವಾ ಸರಿಯಾಗಿರ್ತಾರೆ ರೀತಿಯಲ್ಲಿ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಇರುತ್ತಾ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆಗಳನ್ನು ಅವರು ಹಾಕಿದ್ದಾರೆ ಸೊ ಮತ್ತೊಮ್ಮೆ ತಮಿಗಿಬ್ಬರಿ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೇನೆ ಸರ್ ತಾನು ತಮಿಬರಲಿ ಕೂಡ ಮಾಡ್ತಾ ಮಾಡುತ್ತೇನೆ ಇನ್ನೊಬ್ಬರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ರಾಜೇಶ್ ಅಂತ ಎಲ್ಲೂರಿಂದ ಹೇಳಿ 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 ರಾಜೇಶ್ ಅವರೇ ನಾನು ಸಂಗನನವರಕ್ಕೆ ಡೈರೆಕ್ಟ್ ಆಗಿ ಹೇಳ್ತಾಯಿದ್ದೀನಿ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಕಾಲ್ ಮಾಡಿದ್ ಕೋರ್ಲೇ ನಮ್ಮಲ್ಲಿ ಸಂಗನಾ ಟಿವಿ ಒಂದೇ ಒಂದು ಚಾನೆಲ್ ಕಟ್ ಆಗಿದೆ ಕಟ್ ಆಗಿದೆ ಕರೆಗೆ ಬಿಸುರೇನಾ ಅಲ್ಲ ಇಂತ ಕಟ್ಟಾಗುವಂತದ್ದು ಬಹಳ ಇದುವರೆಗೆ ನೋಡಿದ್ದೇವೆ ಆದ್ರೆ ಈ ಬಾರಿ ಆ ರೀತಿ ಆಗಿರ್ಲಿಕ್ಕಿಲ್ಲ ಅಂತ ಎನ್ಸ್ಕೊಳ್ತೇನೆ ದೇವಿ ಪ್ರಸಾದ್ ಶೆಟ್ಟಿ ಅವರ ಕಾಂಗ್ರೆಸ್ ಕಾರ್ಯಕರ್ತ ನಾನು ಕಾಲ್ ಮಾಡಿದ್ರು ಕೂಡ್ಲೆ ಅಲ್ಲಿ ಕಟ್ಟಾಯ್ತು ಅಂತ ಇವ್ರು ಹೇಳ್ತಾ ಇದ್ದಾರೆ ಚಾನ್ಸ್ ಇದೆ ಇಲ್ಲೇ ಕಟ್ ಆಗಿದೆ ಅಲ್ಲ ಇಲ್ಲಿ ನಿಮ್ಮ ಸ್ಟುಡಿಯೋದಲ್ಲೇ ಕಟ್ಟಾಗಿದೆ ಅಲ್ಲ ಅಲ್ಲಿ ಕಟ್ಟಾಗಿದೆ ಬಿಜೆಪಿಯವರು ಮಾಡಿರ್ಬಹುದು ಅದೇನಾದ್ರು ಕುತಂತ್ರ ಫೋನ್ ಇಲ್ಲಿ ಗಲಭೆ ಮಾಡಿಸ್ತಾರೆ ತಾಂತ್ರಿಕ ದೋಷದಿಂದ ಸಂಭವಿಸಿರ್ಬಹುದು ಬೇರೆ ಯಾವ್ದಾದ್ರು ವಿಚಾರಗಳನ್ನ ತಮಗೆ ಪ್ರಸ್ತಾವಿಸ್ಲಿಕ್ಕೆ ಇದೆಯಾ ನಾನು ಕೇಳ್ತಾ ಇದ್ದೇನೆ ನಿರಂಜನ್ ಶೆಟ್ಟಿ ಅವರಾಗಲಿ ಅಹ್ಮದ್ ಗುಲಾಂ ಅಹಮದ್ ಅವರಾಗ್ಲಿ ಇವರಿಗೂ ಎಲ್ಲರಿಗೂ ಸಂಬಂಧ ಇದೆಯಾ ಇವ್ರ ಏನಕ್ಕೆ ಬಂದು ಆ ಬಿಜೆ ಯಾವುದೇ ಒಬ್ಬ ಕಾರ್ಯಕರ್ತ ಆಗೋ ಗ್ರಾಮಸ್ತ ಇವರ ಮೇಲೆ ಕೈ ಹಾಕುವಂತ ಅಗತ್ಯತೆ ಅವರಿಗೆ ಏನಿತ್ತು ಎರಡನೇದಾಗಿ ಯಾರೋ ಒಬ್ರು ಮಾತಾಡೋದ್ರಿಂದ ದೇವ್ ಪ್ರಸಾದ್ ಶೆಟ್ಟಿ ಅವರ ಮಗ ಬಂದು ಮಾತಾಡ್ತಾರೆ ಇದು ಸರಿನಾ ಒಟ್ಟಿನಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿ ಬೆಲೆ ಇದೆಯಾ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಹ್ಮ್ ಹ್ಮ್ ಅವರೇ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು ಇದೇ ವಿಚಾರದ ಕುರಿತಾಗಿ ಚರ್ಚೆ ಮಾಡ್ತೇವೆ ದೇವಿ ಪ್ರಸಾದ್ ಶೆಟ್ಟಿ ಅವರ ಮಗ ಬಂದು ಮಾತಾಡ್ತಾರಂತೆ ಗುಲಾಂ ಸಾಹೇಬ್ ಅವರಿಗೆ ಏನು ಅಧಿಕಾರ ಇದೆ ಇದರಲ್ಲಿ ಅಥವಾ ಮತ್ತೊಬ್ಬರಿಗೆ ಏನು ಅಧಿಕಾರ ಇದೆ ಎಲ್ಲೂರಿನಲ್ಲಿ ಬಂದು ಶಾಸಕರು ಮಾತಾಡಿದ್ರ ನಾವು ಕೇಳ್ತಾ ಇದ್ವಿ ಅವರ ಬೆಂಬಲಿಗರು ಅಂತ ಹೇಳ್ತಾರೆ ಅವರು ಬಂದು ಮೈ ಕೈ ಮುಡ್ತಾರೆ ಕಾಲರಿಗೆ ಕೈ ಹಾಕ್ತಾರೆ ಏನು ಮಾಡ್ತಾ ಇದ್ದೆ ಇರ ಕಾಂಗ್ರೆಸ್ನವರು ನೋಡಿ ನಾನು ಹೇಳಿದ್ದೇನೆ ನಾನು ಎಲ್ಲೂ ಅವರಿಗೆಲ್ಲ ಗೊತ್ತಿದೆ ನಾವು ಎಲ್ಲೂರು ದೇವರ ಪರಮ ಭಕ್ತರು ನನ್ನ ಅಜ್ಜ ಎಲ್ಲೂರು ಪಟೇಲರು ಎಲ್ಲೂ ಎಲ್ಲೂರು ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಆಗಿದ್ದವರು ಯಾವತ್ತೂ ಕೂಡ ಆ ಜಾಗದಲ್ಲಿ ನಾವು ನಮ್ಮ ಜೀವಮಾನದಲ್ಲಿ ನಾವು ಏನಾಗಿದ್ರು ಎಲ್ಲೂರು ದೇವರಿಂದ ಆದ್ರಿಂದ ಇದು ಸತ್ಯವಾಗಿ ಹೇಳ್ತೇವೆ ನಾವು ಯಾವತ್ತೂ ಕೂಡ ಎಲ್ಲೂರಿನಲ್ಲಿ ನಾವು ಯಾವುದೇ ರೀತಿಯಲ್ಲಿ ವಿನಯ್ ಕುಮಾರ್ ಸೊರಕೆಯವರಾಗ್ಲಿ ಅಥವಾ ಅವರ ನಿರಂಜನ್ ಶೆಟ್ಟಿ ಆ ದೇವಸ್ಥಾನದ ಒಬ್ಬ ಆಡಳಿತ ಮಂಡಳಿಯ ಸದಸ್ಯ ಎಲ್ಲೂರಿನವನೇ ಕಿನ್ನೋಡಿ ಗೊತ್ತಿ ನಾವು ಆಡಳಿತ ಅವರನ್ನ ಕೆಲಸದಿಂದ ಕಿತ್ತಾಕ್ತೇನೆ ಅಂತ ಹೇಳಿದ್ವಿ ಯಾರನ್ನ ಕೆಲಸದಿಂದ ಕಿತ್ತಾಕಿಲ್ಲ ಯಾರನ್ನು ಕೆಲ್ಸದಿಂದ ಕಿತ್ತಾಕುದಿಲ್ಲ ನಾವೇನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ ಯಾವುದೇ ರೀತಿಯ ಮಾಡ್ಲಿಲ್ಲ ಯಾಕೆಂದ್ರೆ ಇವರು ಕಳ್ಸಿದಾರಲ್ಲ ನೀವೇ ನೋಡಿ ನಾನ್ ಮಾತಾಡಿಕೊಳ್ತೇನೆ ಮತ್ತೆ ನೀವು ಮಾತಾಡಿ ಸುರೇಶ್ ನೋಡಿ ನಾವು ಯಾವತ್ತೂ ಕೂಡ ಅಂತ ವಿಚಾರಗಳನ್ನು ಮಾಡಿಲ್ಲ ನಮ್ಗೆ ಗೊತ್ತುಂಟು ಮುಂಚೆ ಗೊತ್ತಿತ್ತು ಅಲ್ಲಿ ಗಲಭೆ ಆಗ್ತದೆ ಕೆಲಸ ನಿಮ್ಗೆ ಗುದ್ದಲಿ ಪೂಜೆ ಮಾಡ್ಲಿಕ್ಕೆ ಬಿಡುದಿಲ್ಲ ಎಂಬ ರೀತಿಯಲ್ಲಿ ಯಾರು ಹೇಳ್ತಾ ಇದ್ರು ಆದ್ರೆ ನಾವ್ ಹೇಳಿದೆ ನಮ್ಮ ಎಲ್ಲರೂ ನಮ್ದೇ ಊರು ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಬಂದದ್ದು ಯಾರತ್ರ ಗಲಾಟೆ ಮಾಡ್ಲಿಕ್ಕೆ ಅಲ್ಲ ಆದ್ರಿಂದ ನಾವಲ್ಲಿ ಆ ಹುಡುಗ ಸಂತೋಷಿಸುವ ಒಳ್ಳೆ ಹುಡುಗ ಆಗಿರ್ಬೋದು ಆದ್ರೆ ಏಕಾಏಕಿ ಶಾಸಕರ ಮೇಲೆ ಅದಾನಿ ಗ್ರೂಪ್ ಇಂದ ಏನೋ ಒಂದು ರೀತಿ ಆಗಿರ್ತದೆ ಅನುದಾನ ಬರ್ತದೆ ಅದರಲ್ಲಿ ರಸ್ತೆ ಆಗ್ತದೆ ಚರ್ಚೆನ ಮಾಡ್ತೇನೆ ಇನ್ನೋರ್ವರು ಇನ್ನೋರ್ವರು ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ ಪೀರ್ ಮೊಹಮ್ಮದ್ ರವರೇ ಈ ಕುರಿತಾಗಿ ತಾವೇನ್ ಹೇಳ್ತೀರಾ ಕಾಪು ಕಾಪು ಭಾಗದ ಓರ್ವ ಈ ಹಿಂದೆ ಕೆಲವು ರಾಜಕಾರಣ ರಾಜಕೀಯದಲ್ಲಿ ಕೂಡ ತೊಡಗಿಸಿಕೊಂಡವರು ತಾವು ಈ ಹಿಂದೆ ಅನೇಕ ವರ್ಷಗಳ ಹಿಂದೆ ಸೊ ಈ ವಿಚಾರದ ಕುರಿತಾಗಿ ತಾವೇನು ಹೇಳ್ತೀರಾ ಮೊದ ಮೊದಲಾಗಿ ಹೇಳುದ್ ಅಂತ ಹೇಳಿದ್ರೆ ಕಾಪುವಿನಲ್ಲಿ ಸ್ಪಂದನ ಚಾನೆಲ್ ಪ್ರಸಾರವಾಗ್ತಾ ಇದೆ ತಾಂತ್ರಿಕ ದೋಷ ತಾಂತ್ರಿಕ ದೋಷದಿಂದ ಪ್ರಸಾರ ಆಗ್ತಾ ಇಲ್ಲ ಎಸ್ ಇನ್ನು ಹದಿನೈದು ನಿಮಿಷದಲ್ಲಿ ಇದವರಿಗೆ ಆಗಿರ್ತಕ್ಕಂಥ ಚರ್ಚೆಗಳು ಮತ್ತೆಲ್ಲವೂ ಕೂಡ ಪದೇ ಪದೇ ಬರ್ತಾ ಇರ್ತದೆ ಸೊ ತಾವೇನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ನೋಡಿ ಈ ರೀತಿಯ ಬರೇ ಗುದ್ದಲಿ ಪೂಜೆಗಳ ಗಲಾಟೆ ಮಾಡುವುದಕ್ಕಿಂತ ಎರಡೂ ಪಕ್ಷಗಳು ಒಟ್ಟು ಸೇರಿ ನೃತ್ಯ ಕಾರ್ಯಗಳನ್ನು ಸಹಕರಿಸಿ ವಿರೋಧ ವಿರೋಧ ಪಕ್ಷದವರಂತ ಹೇಳಿದ್ರೆ ಅವರು ಮಾಡಿದ್ದು ಏನೂ ಮಾಡ್ಲಿಲ್ಲ ಹೇಳುವುದಕ್ಕಿಂತಲೂ ಮಾಡಿದ ಕೆಲಸವನ್ನು ಹೇಳಿ ಇನ್ನು ಅದಕ್ಕಿಂತ ಮೂರು ಪಾಲು ಕೆಲಸ ಬಾಕಿ ಇದೆ ಅಂತ ತೋರಿಸಿ ಕೊಡಿ ಅದ್ರಲ್ಲಿ ರಾಜಕೀಯ ಮಾಡ್ಬೇಕು ಮಾಡ್ಲಿಲ್ಲ ಅಂತ ಎಲ್ಲವೂ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪು ಅಂದ್ರೆ ಯಾವುದು ಮಾಡಿಲ್ಲದಿದ್ರೆ ನಮ್ಮ ದೇಶ ಇಷ್ಟು ಮುಂದೆ ಬರುದಿಲ್ಲ ಯಾವ ಪಾರ್ಟಿಯು ಇವನ್ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಅವರವರ ಕೆಲಸ ಮಾಡ್ತಾರೆ ಒಂದು ಸ್ವಲ್ಪ ಮಾಡ್ತಾರೆ ಮುಕ್ಕಾಲು ವರ್ಷ ಕೆಲಸ ಬಾಕಿ ಉಳಿತದೆ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಇದು ಏನಾಗಿದೆ ಅಂತ ಹೇಳಿದ್ರೆ ಎರಡೂ ಕೋಲುಗಳು ಒಂದೇ ನಾನು ದೊಡ್ಡದಾಗ್ಬೇಕಂದ ಭವಿಷ್ಯದಲ್ಲಿ ಆ ಕೋಲನ್ನು ತುಂಡು ಮಾಡಿ ಮುಂದೆ ಬರಬಾರ್ದು ಯಾರು ಕಾಂಗ್ರೆಸ್ ಬಿಜೆಪಿ ಬಿಜೆಪಿಯವರಾಗ್ಲಿ ಅವ್ರು ಎರಡು ಕೋಲನ್ನು ಅದನ್ನು ಬೆಳೆಸುವಂತ ಪ್ರಯತ್ನ ಮಾಡ್ಬೇಕು ವಿನಃ ತುಂಡು ಮಾಡಿ ಇನ್ನೊಬ್ಬರಿಂದ ದೊಡ್ಡವನ ಹೇಳಿ ಭಾವಿಸ್ಬಾರ್ದು ಹ್ಮ್ ಈ ಗಲಾಟೆಯಲ್ಲಿ ಸಮಯ ಯೂಸ್ ಮಾಡೋದಕ್ಕಿಂತ ದೇವ್ ಪ್ರಸಾದ್ ರವರಲ್ಲಿ ಒಂದು ಕೆಲಸವನ್ನು ನಾನು ಹೇಳ್ತೇನೆ ಈಗ ನೋಡಿ ಅವರಿಗೆ ಇಲ್ಲಿ ನಮ್ಮ ಇದು ವಿದ್ಯುತ್ ಪ್ರಸರಣ ನಿಗಮದ ಎಲ್ಲ ಪರಿಚಯ ಒಳ್ಳೇದುಂಟು ನಮ್ಮ ಕಾಪುವಿನ ರಿಕ್ಷಾ ಚಾಲಕರ ಒಂದು ಬವಣೆಯನ್ನು ಅವರು ದೂರ ಮಾಡಬೇಕು ಬಿಜೆಪಿಯವರೊಂದಿಗೆ ಸೇರಿ ಮಾಡ್ಬೇಕು ನೋಡಿ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ ನಮ್ಗೆ ಇಲ್ಲಿ ಸಂಧಿರುವಾಗ ಇರುವಾಗ ಸಂಜ್ವ ಮಾಸ್ ಅಂತ ಹೇಳೊಬ್ರು ಮಾಡ್ತಿದ್ರು ಇಬ್ರು ಹುಡುಗರು ಜಗಳ ಮಾಡಿಕೊಂಡು ಹೋದ್ರೆ ಏನಾದ್ರೂ ಅದಕ್ಕೆ ನೀರ್ ಹಾಕಿ ಬನ್ನಿ ಇಲ್ಲದ್ರೆ ಕಸ ಗುಡಿಸಿ ಬನ್ನಿ ಅಂತ ಹೇಳಿ ಹೇಳುದು ಅಷ್ಟು ಬೇರೆ ಏನ್ ಹೇಳುದಿಲ್ಲ ಆ ಕೆಲಸ ಮಾಡಿ ಹೋಗುವಾಗ ಅವ್ರಿಬ್ರು ಒಟ್ಟಿಗೆ ಹೋಗ್ತಾರೆ ಬಿಜೆಪಿ ಬಿಜೆಪಿಯಲ್ಲಿ ಕೂಡ ಅದೇ ರೀತಿ ಆಗ್ತದೆ ಅನ್ನುವಂಥದ್ದು ತಮ್ಮ ಮಾತು ಪೀರ್ ಮೊಹಮ್ಮದ್ ರವರ ಧನ್ಯವಾದಗಳು ಬಹುಶಃ ನಾನು ದೇವ್ ಪ್ರಸಾದ್ ಪ್ರಶ್ನೆ ಕೇಳೋದ್ರ ಮೊದಲಿಗೆ ಕುಲಿಯಾಡಿ ಅವರಲ್ಲಿ ಕೇಳ್ತಾ ಇವೆ ಅವರು ಹೊಡೆದದ್ದು ಕಾಣಿಸ್ತು ಆಟೋ ರಿಕ್ಷಾ ಅವರ ಒಂದು ಅವಸ್ಥೆ ಯಾಕೆ ಅವ್ಯವಸ್ಥೆ ತಮ್ಗೆ ಯಾಕೆ ಕಾಣಿಸ್ತಿಲ್ಲ ಅವ್ರಿಗೆ ಇವತ್ತು ಸ್ಟ್ಯಾಂಡೇ ಇಲ್ಲ ಆ ಭಾಗದ ಆಟೋ ರಿಕ್ಷಾ ಚಾಲಕರಿಗೆ ಇವತ್ತು ಸ್ಟ್ಯಾಂಡ್ ಇಲ್ಲ ಅದು ಕೂಡ ಮಳೆ ಭಾಗ ಬಂದು ಇವತ್ತು ಮುಂಜಾನೆ ಸ್ಪಂದನ ಟಿವಿಗೆ ಕಾರ್ಯ ಮಾಡಿ ಕೇಳ್ತಾ ಇದ್ದಾರೆ ಸರ್ ನಮಗೆ ಆಟೋ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ ಇಲ್ಲಿ ಕಾಪುವಿನಲ್ಲಿ ಆಟೋ ನಿಲ್ಲಿಸಲಿಕ್ಕೆ ನಮಗೆ ಜಾಗ ಇಲ್ಲ ಇಲ್ಲಿ ಮಳೆ ನೀರಿನಿಂದ ಕೆಸರಿನಲ್ಲಿ ನಾವು ಆಟೋವನ್ನು ನಿಲ್ಲಿಸಿದ್ದೇವೆ ಬಹುಶಃ ಅಭಿವೃದ್ಧಿ ವಿಚಾರಗಳು ಬದುಕಿ ಹೋಯ್ತಾ ಹೇಗೆ ಅದನ್ನ ದೇವ್ ಪ್ರಸಾದ್ ಶೆಟ್ಟಿ ಅವರು ಹೇಳಬೇಕು ಯಾಕಂದ್ರೆ ಇಲ್ಲ ಇಲ್ಲ ಕಾಪುವಿನ ಮುನ್ಸಿಪಾಲ್ ಪುರಸಭೆ ಅಧಿಕಾರಕ್ಕೆ ಬರುವ ಮೊದಲು ನೂರೈವತ್ತು ಕೋಟಿ ವಾಗ್ದಾನವನ್ನು ಕೊಟ್ಟವರು ನಾನು ಇವತ್ತು ಬೆಳಿಗ್ಗೆ ವಿಜಯವಾಣಿಯಲ್ಲಿ ಒಂದಷ್ಟು ಲೇಖನವನ್ನು ಓದಿದೆ ಒಟ್ಟಾರೆ ಲೆಕ್ಕ ಹಾಕಿದೆ ಅದರಲ್ಲಿ ಬಂದ ದುಡ್ಡು ಮತ್ತು ಈ ನೂರೈವತ್ತು ಕೋಟಿಗೆ ತಾಳ ಮೇಳ ಇಲ್ಲ ಒಂದು ಎರಡನೇದು ಕಾಪುವಿನಲ್ಲಿ ಇವತ್ತು ಚುನಾವಣೆಗಿಂತ ಮೊದಲು ನಾನಲ್ಲಿ ಮಂಡಲ ಅಧ್ಯಕ್ಷ ಆಗಿದ್ದಾಗ ಕಾಪುವಿನ ಚುನಾವಣೆ ಘೋಷಣೆ ಆಗೋ ಮೊದಲು ಪೈಪ್ಲೈನ್ ಬಂತು ಅದು ಯಾವುದಕ್ಕೆ ಕೇಳಿದೆ ಅದು ಒಳಚರಂಡಿ ಹೇಳಿದರು ಅದು ಯಾವುದಕ್ಕೆ ಕೇಳಿದೆ ನೀರಿದ್ದು ಹೇಳಿದರು ಆ ಪೈಪ್ಲೈನ್ನ ಬುಡ ಆ ಸೈಡ್ ಎಲ್ಲಿ ಉಂಟು ಗೊತ್ತಿಲ್ಲ ಇವತ್ತಿಗೆ ಈ ಎಲ್ಲಿ ಉಂಟು ಗೊತ್ತಿಲ್ಲ ಇವತ್ತು ಒಳಚರಂಡಿ ಇಲ್ಲ ಘನತ್ಯಾಜ್ಯ ವಿಲಾವರಲಿಲ್ಲ ಕುಡಿಯೋ ನೀರಿಗೆ ವ್ಯವಸ್ಥೆ ಆಗಲಿಲ್ಲ ಕೇಳಿದರೆ ಎಲ್ಲ ಆಗಿದೆ ಹೇಳ್ತಾರೆ ಎಲ್ಲಿ ಯಾವುದೂ ಆಗಲಿಲ್ಲ ಟೆಂಡರ್ ಆಗಲಿಲ್ಲ ಯಾವುದೂ ಆದದ್ದು ಯಾವಾಗ ಕೆಲಸ ಶುರು ಆದ್ಮೇಲೆ ನಾವು ಹೇಳ್ಬೋದು ಆಗಿದೆ ಅಂತೇಳಿ ಒಂದು ನಾನು ನಿಮಗೆ ಅದರ ಇದು ಕೊಡ್ತೀನಿ ಯಾವುದು ನೋಡಿ ಎರಡು ವರ್ಷದಲ್ಲಿ ಇಪ್ಪತ್ತೆಂಟು ಕೋಟಿ ಐವತ್ತೆರಡು ಲಕ್ಷದ ಅನುದಾನ ಎರಡು ಲ ವರ್ಷ ಒಂದು ವರ್ಷ ಏನು ಪುರಸಭೆ ಘೋಷಣೆ ಆದ ನಂತರ ಮತ್ತು ಮೊನ್ನೆವರೆಗೆ ನಗರೋತ್ಥಾನ ಹತ್ತು ಕೋಟಿ ಪ್ರಕೃತಿ ವಿಕೋಪ ಶಾಸಕರ ನಿಧಿ ಪ್ರವಾಸೋದ್ಯಮ ನಿಧಿ ಮೀನುಗಾರ ಇಲಾಖೆಯಿಂದ ಹತ್ತು ಕೋಟಿ ಪುರಸಭಾ ಕಟ್ಟಡಕ್ಕೆ ಐದು ಕೋಟಿ ಕುಡಿಯುವ ನೀರಿಗೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಬಳಸಿ ಹಳೆ ಪೈಪ್ಗಳನ್ನು ಚೇಂಜ್ ಮಾಡಿ ಹೊಸ ಪೈಪ್ ಚೇಂಜ್ ಮಾಡಿದ್ದು ಬಿಟ್ಟರೆ ಶಾಶ್ವತವಾದ ಯೋಜನೆ ಇವತ್ತಿಗೂ ಕಾಪಾಲು ಜಾರಿ ಆಗಲಿಲ್ಲ ನೂರೈವತ್ತು ಕೋಟಿಗೆ ಇವತ್ತು ಲೆಕ್ಕ ಕೊಡಬೇಕು ನಾನು ಯಾಕೆ ಅಂದರೆ ಕೇಂದ್ರ ಸರ್ಕಾರದ ಅನುದಾನ ದುಡ್ಡು ದುಡ್ಡು ಬಂದಿದೆ ಎಲ್ಲವೂ ನಾನು ತನ್ನದಲ್ಲ ಕೆಲವು ಮುನ್ಸಿಪಾಲ್ಟಿಗಳಿಗೆ ಅದೃಷ್ಟಗೆ ಬರ್ತದೆ ಹದ್ನಾಕನೇ ಹಣಕಾಸಿನ ಹಣ ಬಂದಿದೆ ಅದು ಅದೃಷ್ಟಕ್ಕೆ ಶಾಸಕರ ಶಿಫಾರಸು ಬೇಡ ದೇವಿಪ್ರಲದ ಶೆಟ್ಟರು ಹೇಳೋದು ಬೇಡ ಸುರೇಶ್ ನಾಯಕರು ಹೇಳೋದು ಬೇಡ ಅದೃಷ್ಟಕ್ಕೆ ಬರ್ತದೆ ಎಲ್ಲ ಇವರೇ ಮಾಡಿದ್ದು ಇವತ್ತು ಪುರಸಭೆ ಆಗಿ ಒಂದು ವರ್ಷಕ್ಕೆ ಮೊನ್ನೆ ಆಚರಣೆ ಮಾಡಿದ್ರು ಮಾಡ್ಲಿ ತೊಂದರೆ ಇಲ್ಲ ಜನರಿಗೆ ಹೇಳ್ಬೇಕು ಒಂದು ವರ್ಷದಲ್ಲಿ ಶಾಸಕರು ತಂದದ್ದು ಏನ್ ಕೆಲಸ ಅಂತ ನಾವು ಎದೆ ತಟ್ಟಿ ಹೇಳ್ತೇವೆ ನೋಡಿ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರ ಇರುವ ಮೊದಲು ಉಡುಪಿಯಲ್ಲಿ ರಸ್ತೆ ಇರಲಿಲ್ಲ ಡಿ ಸಿ ಕಚೇರಿ ಇರಲಿಲ್ಲ ಬಂಗ್ಲೆ ಇರಲಿಲ್ಲ ಉಡುಪಿಯಲ್ಲಿ ರಸ್ತೆ ಇರಲಿಲ್ಲ ಅಂತ ಹೇಳಿದ್ರೆ ಯಾರಾದರೂ ನಂಬ್ತಾರಾ ಸರ್ ಕರಾವಳಿ ಬೈಪಾಸಿಂದ ಮಣಿಪಾಲ್ದವ್ರೆ ಡಬಲ್ ರೋಡ್ ಮಾಡಿದ್ದು ಅಂಬಾಗಿಲಿಂದ ಕಲ್ಸಂಗದವ್ರೆ ಡಬಲ್ ರೋಡ್ ಮಾಡಿದ್ದು ಮೊದಲು ಉಡುಪಿಯಲ್ಲಿ ಡಬಲ್ ರೋಡ್ ಎಲ್ಲಿತ್ತು ಡಿಸಿ ಕಚೇರಿ ಯಾರು ಮಾಡಿದ್ದು ಇಂಥ ಯೋಜನೆಗಳು ಕಾಪುಗೆ ಬಂದರೆ ಹೇಳ್ಬೋದು ನಾವು ಸೊರಕ್ಕೆ ಅವರು ತಂದಿದ್ದಾರೆ ಇದೇ ಪುರಸಭೆ ವಿಚಾರವನ್ನು ಗಮನಿಸ್ತಾ ಇದ್ರೆ ಅತ್ತ ಕಾಂಗ್ರೆಸ್ನವರು ಹೇಳ್ತಾರೆ ಪುರಸಭೆಯನ್ನು ಮಾಡಿದ್ದೆ ನಾವು ಪುರಸಭೆ ಚುನಾವಣೆಗೆ ಮಾಡಿದ ಕಾಂಗ್ರೆಸ್ ನವರ ಅದರಲ್ಲಿ ಚರ್ಚೆ ಇಲ್ಲ ಸರಕ ಅವರು ಮಾಡಿದ ಸರಕ ಅವರು ನಗರಾಭಿರಧಿ सचिव ಆಗಿದ್ದ ಅದರ ಬಗ್ಗೆ ಅಂತ ಕೂಡ ಜನತೆ ಕೇಳಿದ್ರು ಆ ಸಂದರ್ಭದಲ್ಲಿ ನೀವು ಪುರಸಭೆಯನ್ನ ನಿರ್ಮಾಣವನ್ನ ಮಾಡಿಂತ ತಮ್ಮ ಉತ್ತರವನ್ನು ಪಡೆದುಕೊಳ್ತಾನೆ ಇನ್ನೊರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ನಾನು ಎಲ್ಲೂರಿನಿಂದ ಕರೆ ಮಾಡ್ತಾ ಇದೀನಿ ಸರ್ ಹೇಳಿ 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 ಹೆಸರು ಹೇಳಿ ಹಲೋ ಈ ವಿಚಾರದ ಕುರಿತಾಗಿ ತಾವೇನು ಹೇಳ್ತೀರಾ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಓಪನ್ ಚಾಲೆಂಜ್ ಅನ್ನ ಕಾಂಗ್ರೆಸ್ ಹಾಕಿದೆ ಇತ್ತ ದೇವಪ್ರಸಾದ್ ಶೆಟ್ಟಿ ಅವರು ಕೂಡ ಇದ್ದಾರೆ ಕಾಂಗ್ರೆಸ್ ಮುಖಂಡರಾಗಿರ್ತಾರೆ ದೇವಿ ಪ್ರಸಾದ್ ಶೆಟ್ಟಿ ಅವರು ಇದ್ದಾರೆ ಕುಯ್ಲಾಡಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ ತಾವೇನು ಹೇಳ್ತೀರಾ ಹಲೋ ಶೆಟ್ಟರಲ್ಲಿ ತಾವು ಏನ್ ಮಾಡ್ತಾ ಇದ್ದೀರಾ ನೋಡಿ ರಸ್ತೆ ತರಲಿಲ್ಲ ಅಥವಾ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಯನ್ನ ಮಾಡಲಿಲ್ಲ ಕೇವಲ ಜನರು ಕಷ್ಟ ಅಂತ ಹೇಳ್ಕೊಡುವಾಗ ಅಲ್ಲಿ ಬಂದು ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಷ್ಟೇ ಕಾಂಗ್ರೆಸ್ನವರು ಸುಸ್ತವನ್ನ ಏಳ್ನೂರ ಐವತ್ತು ಕಾರ್ಮಿಕರನ್ನ ಹೊರಗೆ ಹಾಕಿದಾಗ ಅಲ್ಲಿ ಹೋಗಿ ನಾಟಕವನ್ನ ಆಡಿದ್ರು ಕಾಂಗ್ರೆಸ್ನವರು ಅನ್ನುವಂತಹ ಹೊಡಿತಾರೆ ಪುರಸಭೆಯನ್ನು ಯಾರು ಮಾಡಿದ್ದು ಮಾಡಿದ್ರು ಚರ್ಚೆ ಇಲ್ಲ ಚರ್ಚೆ ಇಲ್ಲ ಆ ಕಾಪುವನ್ನು ಅಭಿವೃದ್ಧಿ ಮಾಡಿದ ಯಾರು ಮಾತ್ರ ಅಲ್ಲ ಮಾನ್ಯ ಇವರ ಜಿಲ್ಲಾಧ್ಯಕ್ಷರಂತ ಮಠ ರತ್ನಾಕರ ಹೆಗಡೆ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು ಐವತ್ತು ಕೋಟಿ ಮಾಡಿರುವುದನ್ನು ನಾವು ಒಪ್ಪಿಕೊಂಡಿದ್ದೇವೆ ಅದು ಸ್ವಾಗತಾರ್ಹ ಅಂತ ಇವರಿಗೆ ಅದರ ಮೊತ್ತವನ್ನು ಕಮ್ಮಿ ಮಾಡಿದ್ರು ನಮ್ಮ ಹತ್ರ ಎಲ್ಲ ಯೋಜನೆ ಬಿಡುಗಡೆ ಆಗಿದೆ ದಾಖಲೆ ಇದೆ ಐವತ್ತು ಕೋಟಿ ರೂಪಾಯಿ ನಾವು ಹೇಳುವಂತದ್ದು ನೂರು ಕೋಟಿ ರೂಪಾಯಿ ಕಾಪು ಪುರಸಭೆ ಮಾಡಿದ್ರೆ ಅನುದಾನ ಬರ್ತದೆ ಅಂತ ನಾವು ಐವತ್ತು ಕೋಟಿ ಒಂದು ವರ್ಷದಲ್ಲಿ ತಂದು ಕೊಟ್ಟಿದ್ದೇವೆ ಕಾಲಿಕೆ ಯಾವುದಕ್ಕೆ ಕೊಟ್ಟಿದ್ದೇವೆ ಈ ಹಿಂದಿನ ಹತ್ತು ವರ್ಷ ಇವರ ಶಾಸಕರಿದ್ದರು ಇವರ ಪಂಚಾಯತ್ ಇತ್ತು ಮೂರು ಕಡೆ ಕೂಡ ಇವರಿದ್ದದ್ದು ಇದ್ದದ್ದು ಕಾಪು ಅಲ್ಲಿ ನಡೆದಾಡ್ಲಿಕ್ಕೆ ಮೂಗಿಗೆ ಕೈಗೆ ಹಾಕಿಕೊಂಡು ಹೋಗುವಂತ ಪರಿಸ್ಥಿತಿ ಇತ್ತು ಇತ್ತು ಇವತ್ತಿಗೂ ಜನರ ಹತ್ರ ಕೇಳಿ ನೀವು ನೋಡಿ ಯಾವ ಒಬ್ಬ ರಿಕ್ಷಾ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದ್ರು ಲಕ್ಷ ರೂಪಾಯಿ ಅನುದಾನ ನಾವು ಘೋಷಣೆ ಮಾಡಿ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿ ಕಳಿಸಿ ರಿಕ್ಷಾ ಸ್ಟ್ಯಾಂಡ್

ಹತ್ತು ಎಕರೆ ಜಾಗ ಕೊಟ್ಟಿದ್ದೇವೆ ಹತ್ತು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ ಕಸ ಇಳುವರಿಗೋಸ್ಕರ ಕಾಪು ಹೋಗ್ಬಿಡಿದ್ದು ಅದು ಮಾತ್ರ ಅಲ್ಲ ಸರ್ ಮೂರು ಕೋಟಿ ರೂಪಾಯಿ ಘನತ್ಯಾಜ್ಯ ಇಳುವರಿ ಮತ್ತು ಒಳಚರಂಡಿ ವ್ಯವಸ್ಥೆಗಾಗಿ ಟೆಂಡರ್ ಆಗಿ ವಾಸಿವ್ ಶೂಟರ್ ಕಾಮಗಾರಿ ಪ್ರಾರಂಭ ಮಾಡಿ ಅದು ಅಂತಿಮ ಹಂತದಲ್ಲಿದೆ ಅವರ ಶೆಟ್ಟಿ ಅವರ ಒಂದು ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದೇನೆ ವೀಕ್ಷಕರ ಆಟೋ ಸ್ಟ್ಯಾಂಡ್ ಆಟೋ ಆಟೋ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂತ ಹೇಳ್ತಾ ಇದ್ದೀರಾ ಐದು ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದೇನೆ ಸರ್ ನಾನು ಹೇಳ್ಕೊಳ್ತೇನೆ ಪುರಸಭೆಯಲ್ಲಿ ಎಲ್ಲಾ ಹೆಚ್ಚಿನ ರಸ್ತೆಗಳಿಗೆ ಕಾಂಕ್ರೀಟೀಕರಣ ಕಾಮಗಾರಿ ಪ್ರಾರಂಭ ಆಗಿದೆ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಪತ್ರಿಕೆಗಳಲ್ಲಿ ಟೆಂಡರ್ ಆಗಿದೆ ತೊಂಬತ್ತು ಲಕ್ಷ ರೂಪಾಯಿಯಲ್ಲಿ ಸೋಲಾರ್ ವಿದ್ಯುತ್ಗೆ ಟೆಂಡರ್ ಕೊಟ್ಟಿದ್ದೇವೆ ಎಲ್ಲ ರಸ್ತೆಗಳಿಗೆ ಸೋಲಾರ್ ವಿದ್ಯುತ್ ಮಾಡಬೇಕು ಅಂತ ಆಸ್ಪತ್ರೆಯನ್ನು ಎರಡು ಕೋಟಿಯಲ್ಲಿ ಮೇಲ್ದರ್ಜೆಗೇರಿಸಿ ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಆಗಿದೆ ನಮ್ಮ ಸರ್ಕಾರಿ ಏನು ಕಾಲೇಜ್ ಇದೆ ಅದಕ್ಕೆ ದೊಡ್ಡ ಒಂದು ಮಟ್ಟದಲ್ಲಿ ಕಾಲೇಜನ್ನು ಮಾಡಬೇಕೆಂಬ ಉದ್ದೇಶದಿಂದ ಬಿ ಕಾಮ್ ಎಂ ಕಾಮ್ ಮತ್ತೆ ಬಿ ಎಲ್ಲ ಎಂ ಎಲ್ಲ ಇದೆಲ್ಲ ವಿಚಾರವನ್ನು ತಂದಿದ್ದೀರಿ ನಡುವೆ ಇನ್ನೊಂದು ಪ್ರಶ್ನೆ ಕೇಳುವುದಾದ್ರೆ ಇದೀಗ ಮರಳಿ ವಿಷಯಕ್ಕೆ ಬರೋದಾದ್ರೆ ಎಲ್ಲೂರಿನ ರಸ್ತೆಗೆ ಅದಾನಿ ಗ್ರೂಪ್ನವರು ಡೊನೇಷನ್ ಕೊಟ್ಟಿದ್ದಾರೋ ಅಥವಾ ಕಾಂಗ್ರೆಸ್ ಹದಿನೆಂಟು ಲಕ್ಷ ರೂಪಾಯಿ ಅದಾನಿ ಅವರು ಕೊಟ್ಟದಕ್ಕೆ ನೋಡಿ ಹದಿನೆಂಟು ಲಕ್ಷ ರೂಪಾಯಿ ಕೊಟ್ಟದಕ್ಕೆ ನಾನು ಹತ್ರ ಕೇಳಿದ್ರೆ ನಾನು ಹೇಳಿ ಅದಾನಿ ಅವರ ಸಿ ಎಸ್ ಆರ್ ಯೋಜನೆ ಯಾರು ಕೂಡ ಮಾಡಿಲ್ಲ ನಾವು ಜಿಲ್ಲಾಧಿಕಾರಿಯವರಿಗೆ ಒತ್ತಡ ತಂದು ಮಾನ್ಯ ಶಾಸಕರ ಮುಖಾಂತರ ಈ ಹಿಂದಿನ ಶಾಸಕರು ಇರುವಾಗ ಯಾವ ಒಂದೇ ಒಂದು ಪಂಚಾಯತಿಗೆ ಸಿ ಎಸ್ ಆರ್ ಕೊಟ್ಟಿಲ್ಲ ಈಗಿನ ಶಾಸಕರು ವಿನಾಯ್ ಕುಮಾರ್ ಸೊರಕೆಯವರ ಪ್ರಯತ್ನದಿಂದ ಎಂಟು ಪಂಚಾಯತ್ಗೆ ಮೂರು ಮೂರು ಕೋಟಿ ರೂಪಾಯಿ ಅನುದಾನ ಬಂದಿದೆ ಈ ಶಾಸಕರು ನಮ್ಮ ಈ ಗರಡಿ ರಸ್ತೆಗೆ ಗುದ್ದಲಿ ಪೂಜೆ ಮಾಡಿದರು ಪಂಚಾಯಿತಿಯವರೊಂದು ಕ್ರಿಯಾ ಯೋಜನೆ ಮಾಡಿಕೊಡ್ಬೇಕು ಆ ಪಂಚಾಯತಿ ಇವರು ಏನು ಮಾಡಿದರು ಈ ಶಾಸಕರು ಗುದ್ದಲಿ ಪೂಜೆ ಮಾಡ್ತಾರೆ ಈ ಶಾಸಕರು ಗರಡಿ ರಸ್ತೆ ಮಾಡ್ತಾರೆ ಎಂಬ ಉದ್ದೇಶದಿಂದ ಏಕಾಏಕಿ ಅದನ್ನು ಅದಾನಿ ಅವರಿಗೆ ಆ ರಸ್ತೆಯನ್ನು ಕಳಿಸಿಕೊಟ್ಟರು ಸತ್ಯ ಎಸ್ ಆರ್ ಫಂಡ್ ಪಂಚಾಯತ್ ಬಂದದ್ದು ಎಲ್ಲೂರು ಪಂಚಾಯತ್ನವರು ಅದಾನಿ ಅದಾನಿ ಕಂಪನಿಗೆ ಲೆಟರ್ ಹಾಕಿ ಅವರಿಗೆ ಮೂರು ಕೋಟಿ ಏನ ದುಡ್ಡು ಕೊಟ್ಟದ್ರಲ್ಲಿ ಈ ಹದಿನೆಂಟು ಲಕ್ಷ ಕಾಮಗಾರಿ ಮಾಡ್ತೇವೆ ಅಂತ ಗೊತ್ತಿದ್ದ ಮೇಲೆ ಶಾಸಕರ ಮುತುವರ್ಷದಿಂದ ಅಲ್ಲ ತಮ್ಮ ಪ್ರಕಾರ ನೂರಕ್ಕೂ ಶಾಸಕರ ಅಂಡರ್ ಏನ್ ಬರುವುದಿಲ್ಲ ನೋಡೇಬಾರದು ಸಿಎಸ್ ಆರ್ ಸರ್ಕಾರದ ಮಾನ್ಯ ನ್ಯಾಯಾಲಯದ ಆದೇಶ ಕೋಟಿಗಟ್ಟಲೆ ಅನುದಾನ ಯಾರು ಕೊಡಿಸ್ಲಿಕ್ಕಾಗಿಲ್ಲ ಶಾಸಕರು ಯಾರು ಆಯಿಲ್ ಉಂಟು ಸುಜಲಾನ್ ಉಂಟು ಕ್ರೂಡ್ ಆಯಿಲ್ ಉಂಟು ಫಾತುರ್ ಕ್ರೂಡ್ ಆಯಿಲ್ ಉಂಟು ಯು ಪಿ ಸಿಎಲ್ ಉಂಟು ಹಿಂದಿನ ಶಾಸಕರಿಗೆ ಒಂದು ರೂಪಾಯಿ ಯಾ ಎಲ್ರಿಗೂ ಕೂಡ ಸಿಎಸ್ ಆರ್ ಕೊಡಿಸ್ಲಿಕ್ಕಾಗಿಲ್ಲ ಸಂಸದರ ಪ್ರಯತ್ನ ಇಲ್ಲ ನೋಡಿ ಅದಾನಿಯ ಕಂಪನಿಗೆ ಸೆಂಟ್ರಲ್ ಗವರ್ಮೆಂಟ್ ಕಂಟ್ರೋಲ್ ಇದು ಬಿಟ್ರೆ ಇಲ್ಲಿ ಲೋಕಲ್ ಅಗತ್ಯ ಮಾಹಿತಿ ಕೊರತೆ ಉಂಟು ಇವರ ನಮ್ಮ ಈ ಕರ್ನಾಟಕ ಸರ್ಕಾರದ ಹಸಿರು ನಿಶಾನೆ ಇಲ್ಲದೆ ಯಾವುದೇ ಯೋಜನೆಯನ್ನು ಅನುಷ್ಠಾನ ಮಾಡ್ಲಿಕ್ಕೆ ಆಗುದಿಲ್ಲ ಅನುಮಾನ ಚರ್ಚೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಚರ್ಚೆ ಮುಂದುವರಿತದೆ ಕಾಂಗ್ರೆಸ್ ವರ್ಷಸ್ ಬಿಜೆಪಿ ಇದು ಓಪನ್ ಚಾಲೆಂಜ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮೊಂದಿಗೆ ಇರ್ತಕ್ಕಂತಹ ಇಬ್ಬರು ಗಣ್ಯ ವ್ಯಕ್ತಿಗಳು ಸರ್ ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನಿಜಕ್ಕೂ ಕೂಡ ಇವತ್ತು ಅಭಿವೃದ್ಧಿಗಳನ್ನೆಲ್ಲವನ್ನ ಬದಿಗೆ ಇತ್ತು ಕೇವಲ ಎಲ್ಲೂರಿನ ವಿಚಾರದ ಕುರಿತಾಗಿ ಎರಡೂ ಪಾರ್ಟಿಗಳು ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಥವಾ ಬಿಜೆಪಿ ಅದನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾ ಇದೆ ಅಥವಾ ಕಾಂಗ್ರೆಸ್ಗೆ ಒಂದು ಚೂರು ಕೂಡ ತಾಳ್ಮೆಯನ್ನ ಇಟ್ಟುಕೊಳ್ಳುವಂತಹ ಒಂದು ಪರಿಜ್ಞಾನವೂ ಇಲ್ಲ ಏಕಾಏಕಿ ಪ್ರಶ್ನೆಯನ್ನು ಮಾಡಿದವರ ಮೈ ಮೇಲೆ ಹೋಗಿದ್ದಾರೆ ಅನ್ನುವಂತಹದ್ದು ತಾವೇನು ಹೇಳ್ತೀರಾ ಈ ಕುರಿತಾಗಿ ಅಭಿವೃದ್ಧಿ ಒಂದು ಭಾಗ ಅಭಿವೃದ್ಧಿ ಬಗ್ಗೆ ಮತ್ತೆ ಮಾತಾಡ್ತೇನೆ ಮೂಲಭೂತ ಸೌಕರ್ಯ ಕೇಳಿದಕ್ಕಾಗಿ ಹಲ್ಲೆ ಮಾಡುವುದಾದ್ರೆ ಮೂಲಭೂತ ಸೌಕರ್ಯದ ಬಗ್ಗೆ ಯಾರಾದರೂ ಪ್ರಶ್ನೆ ಕೇಳಿದರೆ ಅವರ ಮೇಲೆ ಹಲ್ಲೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದಕ್ಕೆ ದೇವಿ ಪ್ರಧಾಶ್ ಶೆಟ್ಟಿ ಅವರು ಆನ್ಸರ್ ಕೊಡಬೇಕು ನನ್ನ ಮೊದಲನೇ ಪ್ರಶ್ನೆ ಎರಡನೇದು ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೈ ಹಾಕಿದ್ರು ಅಥವಾ ಬೇರೆ ಯಾರೋ ಕೈ ಹಾಕಿದ್ರು ಸರಿ ಅವರವರಷ್ಟಕ್ಕೆ ಮಾಡಲಿ ಶಾಸಕರಿದ್ದು ದೇವಿಪ್ರಸಾದ್ ಶೆಟ್ಟಿ ಅವರಂತವ್ರು ಇದ್ದು ಅಲ್ಲಿ ಆದರೆ ಇವರು ನೋಡಿಯೂ ಸುಮ್ಮನೆ ಕೂತ್ಕೊಳ್ತಂತಾರಾದರೆ ಇವರ ಸಮ್ಮತಿ ಇದೆ ಅಂತೇಳಿ ನಾನು ಹೇಳ್ತೇನೆ ಇವರು ಸಮ್ಮತಿ ಇದೆ ಯಾಕಂದರೆ ಇಲ್ಲಿ ಅವ್ರಿಗೆ ಹೇಳಬೇಕಿತ್ತು ಮಾಡಬೇಡಿ ಕೈ ಹಾಕಬೇಡಿ ಅಂತ ಹೇಳ್ಬೇಕಿತ್ತು ಯಾರೇ ಇರ್ಬೋದು ಅದು ಆ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಸಾರ್ವಜನಿಕರು ಯಾರೇ ಇರ್ಬೋದು ಆದರೆ ಮೈ ಕೈ ಹಾಕೋದು ಸಂಸ್ಕೃತಿ ಅಲ್ಲ ಮೈ ಕೈ ಹಾಕುವ ರಾಜಕೀಯ ಮಾಡಬಾರ್ದು ರಾಜಕೀಯ ಅಭಿವೃದ್ಧಿ ಅದೆಲ್ಲ ಎರಡು ಭಾಗ ಎರಡನೇದು ರಸ್ತೆ ಆಗ್ತದೆ ಆಗದೆ ಇರ್ತದೆ ಎಲ್ಲ ಭಾಗ ಒಟ್ಟಾರೆಯಾಗಿ ಒಂದ್ ರೀತಿಯಾಗಿ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಕಡೆ ಹೆದರಿಸಿ ಹೆದ್ರೈಸಿ ಮತವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಏನಾದ್ರು ಅದು ಕಾಪಾಲ್ ಆಗುದಿಲ್ಲ ಆಗುದಿಲ್ಲ ನಮಗ್ ನೇರ ಸಂಪರ್ಕದಲ್ಲಿ ಇದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತದೆ ಹೇಳಿ ನೋಡಿ ನಾವು ಯಾವತ್ತೂ ಕೂಡ ದಬ್ಬಾಳಿಕೆ ಆಗಲಿ ಒಬ್ಬ ಯಾವುದೇ ವಿಚಾರಗಳನ್ನು ಹೇಳಿದಾಗ ಅದನ್ನು ಅಲ್ಲೇ ಕಳೆಯುವುದಾಗ್ಲಿ ನಾವು ಮಾಡಿಲ್ಲ ನಾವು ಕೂಡ ಒಂದು ಇಪ್ಪತ್ತೈದು ವರ್ಷಗಳಲ್ಲಿ ಸಾರ್ವಜನಿಕ ಸೇವೆಯಲ್ಲಿದ್ದೇವೆ ನಮಗೆ ಆ ಆ ಘಟನೆ ನಾನು ಆಗಾಗಲೇ ಹೇಳಿದೆ ನಿಮಗೆ ಯಾವುದೇ ದುರುದ್ದೇಶ ಇಟ್ಕೊಂಡು ಆ ಘಟನೆ ನಡೆದದ್ದಲ್ಲ ಅದು ಅವರು ಎಲ್ಲೂರಿನ ಸ್ಥಳೀಯರೇ ಅವರು ಎಲ್ಲೂರಿನವರೇ ನಮ್ಮ ಪರಿಚಿತರೇ ಅವರು ಏಕಾಏಕಿ ಶಾಸಕರ ಮೇಲೆ ಒಂದು ಇದು ಉದ್ದಡತನದಿಂದ ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದರು ನಾವು ಸುಮಾರು ಸಮಾಧಾನ ಮಾಡಿದ್ದೇವೆ ಆ ಅಲ್ಲ ಮಾರೆ ನಾವು ಕೆಲಸ ಮಾಡಿಸಿಕೊಡ್ತೇವೆ ನಮ್ಮ ಜವಾಬ್ದಾರಿ ನಾವು ಹೇಳಿದ್ದೇವೆ ವಾಗ್ದಾನ ಕೊಟ್ಟಿದ್ದೇವೆ ಗರಡಿಗೆ ಅಲ್ಲ ನೀವು ಯಾಕೆ ಮಾಡೋದು ಯು ಪಿ ಸಿ ಎಲ್ನವರು ಮಾಡ್ತಾರೆ ನೀವು ಯಾಕೆ ಕೆಲಸ ಮಾಡೋದು ನೀವು ಕೆಲಸ ಮಾಡುವ ಅಗತ್ಯ ಇಲ್ಲ ಈ ರೀತಿಯ ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಒಂದು ವಿಚಾರವನ್ನು ಬೇರೆ ರೀತಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ಆಗ ನಾವು ಭಾಳಷ್ಟು ಸಮಾಧಾನ ಮಾಡಿದ್ದೇವೆ ನಾವು ಯಾವತ್ತೂ ಕೂಡ ಆತನ ವಿರುದ್ಧ ಮಾತಾಡೋದು ಮಾಡಿಲ್ಲ ಆತನೇ ಮತ್ತೆ ಮತ್ತೆ ಮೇಲೆ ಬರುವ ರೀತಿಯಾಗಿ ಮಾತಾಡಿದಾಗ ನೀವು ನೀವು ಅವರ ವಿರುದ್ಧವಾಗಿ ಮಾತಾಡಲಿಲ್ಲ ಮಾತಾಡಲಿಲ್ಲ ಮಾತಾಡಿಲ್ಲ ಅದಕ್ಕಿಂತ ಜಾಸ್ತಿ ನಾನು ಹೇಳ್ಕೊಳ್ತೇನೆ ಮಾತಾಡಿದ್ದೆ ನಾ ನಾವು ಮಾತಾಡಿಲ್ಲ ನಾವು ತುಂಬ ಸಮಾಧಾನ ಮತ್ತೆ 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 ಆತ ಅದೇ ನಮ್ಗೆ ಗೊತ್ತಾಯ್ತು ಇದ್ರೆ ಹಿಂದೆ ಯಾರ ಪಿತೂರು ಉಂಟು ಇದು ಕ್ಯಾಮರಾ ಇದೆ ನಾವು ಕ್ಯಾಮರಾ ಇದ್ದೇ ಇದೆ ಅಥವಾ ಹಿಂದಿನಿಂದ ಮಾಡುವಂತ ಕೆಲಸ ನಾವು ಮಾಡುದಿಲ್ಲ ನಮಗೆ ಬೇಕಾಗಿರುವಂತಹ ಅಲ್ಲಿ ಸಾಮಾಜಿಕ ನ್ಯಾಯ ನಮಗೆ ಅಲ್ಲಿಯ ಜನರು ಆ ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಒಂದು ಗುದ್ದಲಿ ಪೂಜೆಯನ್ನು ನಾವು ಮಾಡಿ ಕಾಮಗಾರಿಗೆ ಚಾಲನೆ ಕೊಡಬೇಕು ಅಲ್ಲಿ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಬೇಕಿತ್ತು ಆ ಸೇತುವೆಯನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ ನಾವು ಯಾವತ್ತೂ ಕೂಡ ಎಲ್ಲೂ ಕೂಡ ಕಾಪು ಕ್ಷೇತ್ರದಲ್ಲಿ ಇಪ್ಪತ್ತಾರು ಗ್ರಾಮ ಪಂಚಾಯಿತಿಗಳಿದೆ ಎಲ್ಲೂ ಕೂಡ ಉದ್ದಡತನದಿಂದ ವರ್ತನೆ ಶಾಸಕರು ಮಾಡಿಲ್ಲ ಯಾ ಯಾರು ಕೇಳಿದರೂ ಕೂಡ ಬಹಳ ನಯವಿನಯದಿಂದ ಅವರಿಗೆ ಬಂದು ಜೋರು ಮಾಡಿದರೂ ಕೂಡ ಇಲ್ಲ ಖಂಡಿತ ಮಾಡಿಕೊಡ್ತೇವೆ ನನ್ನ ನಂಬಿ ವಿರೋಧ ಪಕ್ಷದವರು ಬಂದು ಕೇಳಿದಾಗ ಕೂಡ ಅದೇ ರೀತಿಯ ಮಾತುಗಳನ್ನು ಆಡ್ತಾರೆ ಅವರು ಇದು ಕಾರ್ಯಕರ್ತರು ದೇವಪ್ರಸಾದ್ ಶೆಟ್ಟಿ ಅವರ ಪ್ರಕಾರ ಇವತ್ತು ಏನೋ ಕೂಡ ತಪ್ಪೇ ಆಗಲಿಲ್ಲ ಹಾಗಾದ್ರೆ ಅವರು ಯಾಕೆ ಪ್ರತಿಭಟನೆ ಮಾಡಿದ್ದಾರೆ ಪ್ರಶ್ನೆ ಒಂದು ಆ ವ್ಯಕ್ತಿ ಸಂತೋಷ್ ದೇವಾಡಿಗ ಏನ್ ಹೇಳಿದ ಈ ರೋಡಿಗೆ ಹದಿನೆಂಟು ಲಕ್ಷ ಆರ್ ಎಸ್ ಪಣ ಬಂದಿದೆ ಯು ಪಿ ಸಿ ಎಲ್ ಅಲ್ಲಿಗೆ ಯಾಕೆ ನೀವು ಪುನಃ ಶಂಕುಸ್ಥಾಪನೆ ಮಾಡ್ತೀರಿ ಅಂದ್ರೆ ಮೊದ್ಲೇ ಅಲ್ಲಿ ದುಡ್ಡು ಯು ಪಿ ಸಿ ಎಲ್ ಅವರು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಇನ್ನೂ ಕೂಡ ವರ್ಕ್ಔಡ್ ಇನ್ನೂ ಕೂಡ ಪಂಚಾಯತಿಗೆ ಯು ಪಿ ಸಿಲ್ ಲೆಟರ್ ಬಂದಿದೆ ಆ ಲೆಟರ್ ಏನಂದ್ರೆ ಶಾಸಕರು ಆ ಕೆಲಸ ಮಾಡ್ತಾರೆ ನಿಮ್ಮ ಕೆಲ್ಸ ನೀವು ಬೇರೆ ರೋಡ್ ಕೊಡಿ ಅಂತ ಕೊಟ್ಟಿದೆ ಗೊತ್ತಾಯ್ತಾ ಆದ್ರೆ ಆ ರೀತಿ ಮಾಡ್ಲಿಕ್ಕೆ ಇದು ರಾಜಕೀಯ ಶಾಸಕರು ಅದನ್ನು ಮಾಡ್ತಾರೆ ನೀವು ಬೇರೆ ಕೆಲಸ ಕೊಡಿ ಅಂತ ರಾಜಕೀಯ ಒಂದು ಎರಡನೇದು ಕೆಲಸ ಕ್ಯಾನ್ಸಲ್ ಮಾಡಿ ಎರಡನೇದು ಇವರೇನು ಹೇಳಿದರು ನಾವು ದಬ್ಬಾಳಿಕೆ ಮಾಡಲಿಲ್ಲ ಅಂತ ನಾನು ಅಲ್ಲಿರಲಿಲ್ಲ ನಾನು ಕೂಡ ಟಿ ವಿಯಲ್ಲೇ ನೋಡಿದ್ದು ಯೂಟ್ಯೂಬಲ್ಲೇ ನೋಡಿದ್ದು ಅಥವಾ ವಾಟ್ಸಪ್ಪಲ್ಲೇ ನೋಡಿದ್ದು ನಾನು ನೋಡಲಿಲ್ಲ ಅಲ್ಲಿ ನಡೆದ ಘಟನೆಗಳೇನು ಅವ ಕೇಳಿದ್ದು ತಪ್ಪ ಎರಡನೇ ಭಾಗ ಅವ ಮೂಲಭೂತ ಸೌಕರ್ಯ ಕೇಳಿದ್ದು ಅವ ಯಾವ ದಾಟಿಯಲ್ಲೂ ಕೇಳ್ತಾನೆ ಸಾರ್ವಜನಿಕ ಇರ್ಬೋದು ನಂಗೆ ಗೊತ್ತಿಲ್ಲ ಆದರೆ ಶಾಸಕರು ಏನು ಹೇಳು ಶಾಸಕರೇನು ಮಾಡಬೇಕಿತ್ತು ಇವರು ಹೇಳಿದರು ನಯಾವಿನಯ ನಯ ವಿನಯದಲ್ಲಿ ಚರ್ಚೆ ಇಲ್ಲ ಇಲ್ಲ ಆದದ್ದೇನು ಶಾಸಕರು ನಿಂತು ದೇವಿಪ್ರಸಾದ್ ಶೆಟ್ಟಿ ಅವರು ದೇವಿ ಪ್ರಸಾದ್ ಶೆಟ್ಟಿ ಅವರ ಮಗ ಅಂತೆ ಈಗ ಗೊತ್ತು ಹೊಸ ಲೇಟೆಸ್ಟ್ ಇದು ಇಲ್ಲಿ ಗೊತ್ತಿಲ್ಲ ಹೇಳ್ತಾರೆ ಇರಲಿ ನಿರಂಜನ್ ಶೆಟ್ಟಿ ಅವರು ಕಾಂಗ್ರೆಸ್ ಗುಲಾಮ್ ನಬಿ ಹೌದು ಅವರು ಎಲ್ಲ ಕಾಂಗ್ರೆಸ್ನವರು ಇವರು ಮಾಡಿದ್ದನ್ನ ಶಾಸಕರು ಸ್ವತಃ ನೋಡ್ತಾರಂತಾದ್ರೆ ಅದನ್ನು ತಡೀದಿಲ್ಲ ಅಂತಾದ್ರೆ ಇದು ದಬ್ಬಾಳಿಕೆ ಇಲ್ಲದ ಮತ್ತೇನು ಜನರನ್ನು ಹೆದರಿಸಿ ಓಟ್ ತಗೊಳ್ಳೋವಂಥದ್ದು ಪುನಃ ಅವನನ್ನು ಕೆಲಸದಿಂದ ತೆಗೀರಿ ಅಂತ ಹೇಳಿದ್ದಾರೆ ಆ ಕಂಪ್ಯೂಟರ್ ಆಪರೇಟ್ರನ್ನ ಇವರು ಡೈರಿಯಲ್ಲಿ ಕೆಲಸ ಇದ್ದಾರೆ ಜಾಸ್ತಿ ಮಾತು ಆ ಹುಡುಗನ ಮಾತ್ರ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಇವರ ದಬಾಳಿಕೆಯಲ್ಲಿ ಇವ್ರು ಜೋರು ಮಾಡಿದ ಪೋರ್ಸಲ್ಲಿ ಆ ಹುಡುಗ ಪ್ರತಿಭಟನೆ ಮಾಡಲಿಕ್ಕೆ ಬಿಡ್ಲಿಲ್ಲ ನಮಗೆ ಬುಡ್ಚಿ ಹಿಂಗೆ ಪೋಡ್ಗೆ ಆಪು ಹಿಂಗೆ ಜೀವ ಅಂತ ಹೇಳಿದ್ದಾನೆ ಇದೆಲ್ಲ ನೋಡಿ ಮುಖ್ಯಂತರ ಪಿತೂರಿ ಜನರನ್ನು ದಾರಿ ತಪ್ಪಿಸ್ತಾರೆ ಎಲ್ಲೂರು ನಮ್ಮೂರು ಅಲ್ಲಿ ಯಾವುದೇ ರೀತಿ ಯಾವತ್ತೂ ಕೂಡ ಈ ರೀತಿ ಆಗೋದಿಲ್ಲ ಅಲ್ಲಿ ಆಗಿಯೂ ಇಲ್ಲ ಇದು ಇವರು ಇದೊಂದು ದೊಡ್ಡ ಒಂದು ಯಾಕೆಂದ್ರೆ ಶಾಸಕರ ಬಗ್ಗೆ ಬೇರೆ ಇವರಿಗೆ ಹೇಳಲಿಕ್ಕಿಲ್ಲ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅಲ್ಲ ಇವರ ಹತ್ರ ಇಲ್ಲ ಶಾಸಕರು ಶಾಸಕರು ಅಭಿವೃದ್ಧಿ ಯೋಜನೆ ಚಾಲನೆ ಕೊಟ್ಟಿದ್ದಾರೆ ಶಾಸಕರ ಕೆಲಸ ಕೆಲಸಗಳಿಗೆ ಎರಡು ಜನ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ ಮೊದ್ಕೆ ದಬ್ಬಾಳಿಕೆ ಮಾಡಿದ್ರಿ ನೀವು ನಮ್ಗೆ ಚುನಾವಣೆ ಶಾಸಕರು ಸಾವಿರದ ಎಂಟುನೂರು ಓಟಲ್ ಗೆದ್ದಿರ್ಬೋದು ಕಳೆ ಕಳೆದ ಚುನಾವಣೆಯಲ್ಲಿ ತದನಂತರ ಆದ ಚುನಾವಣೆಗೆ ಹದಿನೆಂಟು ನೀವು ಗ್ರಾಮ ಪಂಚಾಯತ್ ಹಬ್ಬರಲ್ಲಿ ನಾನು ಹೇಳ್ತೀನಿ ನನಗೆ ಅಭಿವೃದ್ಧಿ ನನ್ಗೆ ಒಂದು ನಿಮಿಷ ಅವಕಾಶ ಕೊಡಿ ಶಾಸಕರು ಸಾವಿರದ ಎಂಟುನೂರು ಓಟಲ್ಲಿ ಗೆದ್ದಿರ್ಬೋದು ಚರ್ಚೆ ಇಲ್ಲ ಗೆದ್ದದ್ದು ಗೆದ್ದದೇ ಅದರಲ್ಲಿ ಚರ್ಚೆ ಇಲ್ಲ ತದನಂತರ ನಾಡಿದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಯಾರು ಲೀಡ್ ಬಂದದ್ದು ಕಾಪುಲ್ಲಿ ತದನಂತರ ಜಿಲ್ಲಾ ಪಂಚಾಯತ್ ಯಾರು ಬಂದರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾರು ಬಂದರು ಎಲ್ಲಿತ್ತು ಕಾಂಗ್ರೆಸ್ ಎಲ್ಲಿದೆ ಕಾಂಗ್ರೆಸ್ ಮುನ್ಸಿಪಾಲ್ಟಿಯಲ್ಲಿ ಸ್ವತಃ ನಗರಾಭಿವೃದ್ಧಿ ಸಚಿವರಾಗಿ ಇವರು ಗೆದ್ದ ಸೀಟೆಷ್ಟು ನಾವು ಸೋತ ಎರಡು ಸೀಟ್ ಸೋತಿತ್ತು ಯಾವ ಅಂತರದಲ್ಲಿ ಸೋತದ್ದು ನಾಲ್ಕು ಓಟ್ ಮತ್ತು ಆರು ಓಟಲ್ಲಿ ಸೋತದ್ದು ನಾವು ನಾವು ವಿರೋಧ ಪಕ್ಷದವರು ಸ್ವಾಮಿ ಒಬ್ಬ ನಗರಾಭಿವೃದ್ಧಿ ಸಚಿವ ಸಚಿವರ ಮೂರು ಗ್ರಾಮ ಪಂಚಾಯಿತಿಗಳ ಬಿಜೆಪಿ ಕೈಯಲ್ಲಿ ಇದ್ದದ್ದು ಒಂದೇ ನಿಮಿಷ ನೋಡಿ ಮೂರು ಗ್ರಾಮ ಪಂಚ ಮತ್ತೆ ಮಾತಾಡಿ ನಾನು ಶೆಟ್ಟಿ ಅವರಿಗೆ ದೇವಿಪ್ರದ ಶೆಟ್ಟಿ ಅವರಿಗೆ ನಿಮಗೆ ನೋಡಿ ಒಂದೇ ನಿಮಿಷ ನೋಡಿ ಮೂರು ಪಂಚಾಯತ್ತು ನಮ್ಮಲ್ಲಿ ಇತ್ತು ಎರಡು ಎರಡು ನಮ್ಮಲ್ಲಿತ್ತು ಒಂದು ಭಾಗ ಅಧಿಕಾರ ಬಿಡಿ ಅಧಿಕಾರ ಕಳ್ಕೊಂಡದಲ್ಲ ಉಸ್ತುವಾರಿ ಸಚಿವರು ಅದನ್ನ ಪುರಸಭೆಯನ್ನ ಆಗಿನ ಉಸ್ತುವಾರಿ ಸಚಿವರು ನಗರಾಭಿವೃದ್ಧಿ ಸಚಿವರಾಗಿ ಸಚಿವರ ಇದು ಪುರಸಭೆಯನ್ನ ಮಾಡಿದ್ರು ಯಾವ ಅಂತರದಲ್ಲಿ ಗೆಲ್ಲಬೇಕಿತ್ತಿವರು ಅದೊಂದು ಇವರು ಪುರಸಭೆ ಗೆಲ್ಲುವುದಾದ್ರೆ ಯಾವ ಅಂತರದಲ್ಲಿ ಮಾಡಬೇಕಿತ್ತು ಕೇವಲ ಎರಡು ಸೀಟ್ಗಳಲ್ಲಿ ನಾವು ನಾಲ್ಕು ಓಟ್ ಮತ್ತು ಆರು ಓಟಲ್ಲಿ ನಾವು ಸೋತವರು ಒಂದು ಓಟ್ ಒಂದು ಸೀಟಿನ ಅಂತರ ಇವರಿಗೆ ಹನ್ನೆರಡು ಸೀಟು ನಮ್ಗೆ ಹನ್ನೊಂದು ಸೀಟು ಒಬ್ಬ ನಗರಾಭಿವೃದ್ಧಿ ಸಚಿವ ಶ ಶಾಸಕನಾಗಿ ಆ ಕ್ಷೇತ್ರದಲ್ಲಿ ಇವ್ರು ಯಾ ಇವರೇ ರಚಿಸಬಹುದಾದರೆ ಜನಾಭಿಪ್ರಾಯ ಇರುವುದಾದರೆ ಯಾವ ಅಂತರದಲ್ಲಿ ಗೆಲ್ಲಬೇಕಿತ್ತಿವರು ಆಯಿತು ತದನಂತರ ಜಿಲ್ಲಾ ಪಂಚಾಯತ್ ಚು ಚುನಾವಣೆ ನಡೆಯುತ್ತೆ ಇದ್ದದಂತೂ ಸತ್ಯ ಸತ್ಯ ಅದು ಒಪ್ತೇವೆ ರಾಜಕೀಯದು ಪ್ರಜಾಪ್ರಭುತ್ವ ನಮ್ಮ ಚರ್ಚೆ ಪಂಚಾಯತ್ ನಾಲ್ಕು ಜಿಲ್ಲಾ ಇವತ್ತು ಕಾಪು ಜಿಲ್ಲಾ ಹಿರಿಯ ಪೆರಡೂರಲ್ಲಿ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ಕಾಪು ಜಿಲ್ಲಾ ಪಂಚಾಯತ್ ಎಷ್ಟು ಗೆದ್ದಾರ ಇವರು ತಾಲೂಕು ಪಂಚಾಯತ್ ಎಷ್ಟು ಗೆದ್ದಿದ್ದಾರೆ ಆಡಳಿತ ಪಕ್ಷ ಎಷ್ಟು ಗೆದ್ದು ಎಷ್ಟು ಗೆದ್ದಾರೆ ಇವರು ತಾಲೂಕು ಪಂಚಾಯತ್ ನಮ್ದು ಚುನಾವಣೆ ಮಾತಾಡಿ ಇಡೀ ಕಾಪು ಚುನಾವಣೆ ಪ್ರಕ್ರಿಯೆಯಲ್ಲಿ ಇದೀಗ ಒಟ್ಟಾರೆ ಆಗಿ ಎಲ್ಲೂರಿನ ಘಟನೆ ಮುಂದಿನ ಎಲೆಕ್ಷನ್ ಗೆ ಪ್ರಭಾವವನ್ನ ಪ್ರಭಾವವನ್ನು ಸಂಸ್ಕೃತಿ ಕಾಂಗ್ರೆಸ್ ನ ಗೂಂಡಾಜ್ ಇಡೀ ಕಾಪಿನ ಜನತೆಗೆ ಗೊತ್ತಿದೆ ನೋಡಿ ಶಾಸಕರೊಟ್ಟಿಗೆ ಯಾರ ಶಾಸಕರೊಟ್ಟಿಗೆ ಮಾಡಿದ್ದಾರೆ ಏನು ಗಲಭೆ ಸೃಷ್ಟಿ ಮಾಡಿದ್ದಾರೆ ಅಲ್ಲಿ ಹಿಂದೂ ಸಮಾವೇಶ ಸಂದರ್ಭದಲ್ಲಿ ಹೋಗ್ತಾ ಹೋಗ್ತಾ ಮಸೀದಿ ಹಾಕೊಂಡು ಹೋದರು ಮೂಳೂರಲ್ಲಿ ಒಂದು ಮಸೀದಿಗೆ ಹಂದಿಡಿಸುವಂಥ ಕೆಲಸವನ್ನು ಮಾಡಿದರು ಇಂಥದ್ದೆಲ್ಲ ಮೊನ್ನೆ ಮೊನ್ನೆ ಎಲ್ಲೂರಲ್ಲಿ ಒಂದು ಗಲಾಟೆ ಆಯಿತು ಮುದ್ರಂಗಡಿ ಮಸೀದಿ ಹತ್ರ ಇಲ್ಲಿ ಒಂದು ರೀತಿಯಲ್ಲಿ ಸಂಘರ್ಷವನ್ನು ಹುಟ್ಟುಹಾಕುವಂಥ ಕೆಲಸವನ್ನು ಪ್ ಬಹಳ ವ್ಯವಸ್ಥಿತವಾಗಿ ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಅಮಾಯಕ ಯುವಕರನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ನಾವು ಯಾವತ್ತೂ ಕೂಡ ನೋಡಿ ಅವರು ದಾರಿ ತಪ್ಪಿಸಬಾರದು ಯುವಕರನ್ನು ನಾವು ಹೇಳಿಕೊಳ್ತೇವೆ ದಾರಿ ತಪ್ಪಿಸ್ತಾ ಇದ್ದಾರೆ ನಾನು ಹೇಳ್ತೇನೆ ಸರ್ ಇಪ್ಪತ್ತಾರು ಗ್ರಾಮ ಪಂಚಾಯತ್ ಉಂಟು ಕಾಪಲ್ಲಿ ಮೊನ್ನೆ ಅವರು ನೂರ ಎಪ್ಪತ್ತೆರಡು ಕಾಮಗಾರಿಗೆ ಶಿಲಾನ್ಯಾಸ ಮಾಡಿದ್ರು ಐವತ್ತಾರು ಕೋಟಿ ರೂಪಾಯಿ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ಮೂವತ್ತ ಮೂರು ಕಾಮಗಾರಿ ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದೇವೆ ಹದಿನಾರು ಕೋಟಿ ರೂಪಾಯಿ ಕಾಮಗಾರಿ ಉದ್ಘಾಟನೆ ಇದು ಯಾವುದು ಗ್ರಾಮ ಪಂಚಾಯತಿ ಮಾಡೋದು ಯಾವುದೇ ಗ್ರಾಮ ಅದು ಬಿ ಜೆ ಪಿ ಉಂಟು ಕಾಂಗ್ರೆಸ್ ಉಂಟು ಬೇರೆ ಪಕ್ಷ ತಾರತಮ್ಯ ಮಾಡದೆ ನಾವು ನಮ್ಮ ಶಾಸಕರು ಅನುದಾನ ಕೊಟ್ಟಿದ್ದಾರೆ ನಲವತ್ತು ನಾಲ್ನೂರು ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳಿಗೆ ನಾವು ಚಾಲನೆ ಕೊಟ್ಟಿದ್ದೇವೆ ಇವರ ನಮ್ಮ ಹಿರಿಯಡ್ಕದ ರಸ್ತೆ ಹೇಳ್ತಾರೆ ಕಡಪ ಎಲ್ಲ ರಸ್ತೆಗಳನ್ನು ದ್ವಿಪಥ ಮಾಡಿದ್ದೀವಿ ವಿಶೇಷ ನಿಧಿ ಸ್ಥಳೀಯ ಶಾಸಕರ ಶಿಫಾರಸು ಬೇಕು ಈ ಹಿಂದೆ ಲಾಲಾಜಿ ಮಂಡನ್ ಇರುವಾಗ ಕೂಡ ಎಫ್ ಫಂಡ್ ಬಂದಿದ್ರೆ ಆ ಶಾಸಕರ ಶಿಫಾರಸು ಮೂಲಕ ಯಾಕೆ ಇವರು ದಿಕ್ಕು ತಪ್ಪಿಸ್ತಾರೆ ನಾ ಅಭಿವೃದ್ಧಿ ಬಗ್ಗೆ ಹೇಳ್ತೇನೆ ನೋಡಿ ಕಡ್ಪಾಡಿ ಶಿರುವ ಬೆಳ್ಮಂಡ್ ರಸ್ತೆ ದ್ವಿಪಥ ಮಾಡ್ತಾ ಇದ್ದೀವಿ ಕಾಪು ಮಜೂರ್ ಶಿರುವ ರಸ್ತೆ ದ್ವಿಪತ್ತ ಮಾಡ್ತಿದ್ದೆ ಮಾಡ್ತಾ ಇದ್ದೇವೆ ಹಡುಕೆರೆ ಉಳಿಯಾರಗಳಿಗೆ ನಾಲ್ಕು ಕೋಟಿ ರೂಪಾಯಿ ಈ ನಾವು ಶಾಶ್ವತ ತಡೆಗೋಡೆ ಇಷ್ಟವರೆಗೆ ಇವರಿಗೆ ಮಾಡ್ಲಿಕ್ಕಾಗಿಲ್ಲ ನಾಲ್ಕು ಕಡೆ ಶಾಶ್ವತ ತಡೆಗೋಡೆ ಕಾಪು ಕಾಪಲ್ಲಿ ಮಾಡ್ತಾ ಇದ್ದೇವೆ ನಾವು ಇದ್ದದ್ದು ಒಂಬತ್ತು ವರ್ಷ ಮೊದಲು ಇವರೇ ಇದ್ದದ್ದು ಒಂಬತ್ತು ವರ್ಷ ಒಂದು ವರ್ಷ ಸಾಕು ಒಂದು ವರ್ಷ ಕೆಲಸ ಮಾಡುವುದ್ರೆ ಒಂದು ವಿಷಯ ಹೇಳ್ತೇನೆ ನಾಲ್ಕು ವರ್ಷ ಒಂದು ವರ್ಷದಲ್ಲಿ ಕೆಲಸ ಮಾಡುವುದ್ರೆ ನೀವು ಕಾಪಲ್ಲಿ ನೂರ ಕೋಟಿ ಮಾಡಿ ತೋರಿಸಬೇಕಿತ್ತು ಒಂದು ವರ್ಷದಲ್ಲಿ ನೀವು ವಾಗ್ದಾನ ಕೊಟ್ಟದೇ ನಾಲ್ಕು ವರ್ಷದಲ್ಲಿ ಇಲ್ಲ 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 ನೀವು ವಾಗ್ದಾನ ಕೊಟ್ಟದೇ ನಾವು ಹೇಳ್ತೇವೆ ನಾಲ್ಕು ವರ್ಷದಲ್ಲಿ ಒಬ್ಬ ಶಾಸಕ ಇವರು ಎಣಿಸಲು ಇಲ್ಲ ಶಾಸಕರು ಸಚಿವರಾಗಿದ್ರು ಅವರು ಕಾಪು ತಾಲೂಕು ಮಾಡ್ಲಿಕ್ಕೆ ಇವರ ಕನಸಿತ್ತ ಇವರು ಯಾವಾಗ ಆದ್ರೆ ಆ ಯೋಜನೆ ಆದ್ರೂ ಕಾಪು ತಾಲೂಕು ಆಗ್ತದೆ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ಹೋರಾಟವನ್ನ ಮಾಡಿದ್ರು ವಿನಯ್ ಕುಮಾರ್ ಹೋರಾಟ ಜನ ಜಾಗೃತಿ ಮಾಡ್ಲಿಕ್ಕೆ ಜನ ಜಾಗೃತಿ ಆದ್ರೆ ಹೋರಾಟದಿಂದ ಬಿಜೆಪಿ ಅವ್ರ ಹಿಂದೆ ನೋಡಿ ಶಾಸಕರ ನಿಟ್ಟು ಹೋರಾಟ ಮಾಡುವಷ್ಟು ಮೂರ್ಖರು ನಾವಲ್ಲ ಶಾಸಕರು ಶಾಸಕರು ಹೋರಾಟದ ಏನು ನಿಮ್ ಮನವಿಯನ್ನು ತಕೊಂಡು ಅವರು ಅದನ್ನು ಮುಂದುವರಿಸಬೇಕು ಶಾಸಕರೇ ಸ್ವತಃ ಹೋರಾಟ ಹೇಳಿದ್ರೆ ಅದ್ರ ಅರ್ಥ ಏನು ಸ್ವಾಮಿ ಶಾಸಕರು ಹೋರಾಟ ಮಾಡಲಿಲ್ಲ ಮತ್ತೆ ಮಾಡಿದ್ದು ಹೋರಾಟವ ಜನ ಜಾಗೃತಿ ಮಾಡಿರುವ ಜನಜಾಗೃತಿ ಹಾಕಿ ಜನ ಜಾಗೃತಿ ಮಾಡಿ ಇವರು

ನಮ್ಮ ಶಾಸಕರು ಅತ್ಯಂತ ನಯವಿನಯದಿಂದ ಪಾರದರ್ಶಕತೆಯಿಂದ ಕಾಪುವಿನ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ನಾವು ಅಭಿವೃದ್ಧಿಯಲ್ಲಿ ಎಂದೂ ಕೂಡ ಈ ಹಿಂದಿನ ಶಾಸಕರು ಇರುವಾಗ ಕೂಡ ರಾಜಕಾರಣ ಮಾಡಿಲ್ಲ ಅಥವಾ ಪಿತೂರಿ ಮಾಡಿಲ್ಲ ನಮ್ಮದು ಏನಿದ್ರು ಅಭಿವೃದ್ಧಿಯೇ ನಮ್ಮ ಉಸಿರು ಎಂಬ ರೀತಿಯಲ್ಲಿ ಕೆಲಸ ಮಾಡ್ತೇವೆ ನಾವು ಬಿ ಜೆ ಪಿ ಕೂಡ ಮನವಿ ಮಾಡಿಕೊಳ್ಳುವುದು ನೀವು ಹತಾಶರಾಗಬೇಡಿ ಸ್ವಲ್ಪ ಸಮಯ ಕಾಯಿರಿ ನಮ್ಮ ಅಭಿವೃದ್ಧಿಗೆ ಸಾಕಾರ ಮಾಡಿ ಇನ್ನಷ್ಟು ಅನೇಕ ಅಭಿವೃದ್ಧಿ ಯೋಜನೆ ಎಲ್ಲೂರಿನಲ್ಲಿ ಐ ಟಿ ಐ ಕಾಲೇಜ್ ಮಾಡುವಂಥ ಯೋಜನೆ ಮಂಜೂರಾತಿ ಆಗಿದೆ ಬೆಳಪುರದಲ್ಲಿ ಅತ್ಯಾಧುನಿಕವಾದಂಥ ವಿಜ್ಞಾನ ಸಂಶೋಧನಾ ಕೇಂದ್ರ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಮೊನ್ನೆ ಕ್ಯಾಬಿನೆಟಲ್ಲಿ ಐವತ್ತು ಕೋಟಿ ಮಂಜೂರಾತಿ ಆಗಿದೆ ಇನ್ನು ನಾವು ಅನೇಕ ಸಣ್ಣ ಕೈಗಾರಿಕೆಗಳ ಪ ಯುವಕರ ಉದ್ಯೋಗ ಸೃಷ್ಟಿ ಮಾಡೋದಕ್ಕೋಸ್ಕರ ಸಣ್ಣ ಕೈಗಾರಿಕೆಗಳ ಪಾರ್ಕ್ ಮಾಡ್ತಾ ಇದ್ದೇವೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡ್ತಾ ಇದ್ದೇವೆ ಕಾಪು ಬೀಚ್ ಅನ್ನು ಮತ್ತು ಪಡುಬಿದ್ರಿ ಬೀಚ್ ಅನ್ನು ಸಮಗ್ರವಾಗಿ ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನು ಮಾಡ್ತೇವೆ ಎಲ್ಲಾ ರಸ್ತೆಗಳನ್ನು ಕೂಡ ಅದರ ಮೇಲೆ ಕಾಪು ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿದ್ದೇವೆ ಅದರೊಂದಿಗೆ ನಾವು ಈಗಾಗಲೇ ಹಾಗೆ ತಾಲೂಕು ಇವರ ಕನಸಲ್ಲೂ ಕೂಡ ಇವರಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಕಾಪು ಅನ್ನು ತಾಲೂಕನ್ನಾಗಿ ಮಾಡಿ ಮೂವತ್ತಾರು ಕಚೇರಿಗಳು ಕಾಪುಗೆ ಬರ್ತದೆ ಕಾಪು ಪುರಸಭೆ ತಾಪು ಪುರಸಭೆಯನ್ನಾಗಿ ಮಾಡೋದು ಇವರು ವಿರೋಧ ಮಾಡಿದ್ರು ನೀವೆಲ್ಲ ಅಭಿವೃದ್ಧಿಗಳನ್ನ ಮಾಡಿದ್ದೀರಾ ಮುಂದಿನ ಎಲೆಕ್ಷನ್ ನಲ್ಲಿ ನೀವು ಗೆಲ್ತೀರಾ ಖಂಡಿತ ಗೆಲ್ಲಲೇಬೇಕಲ್ಲ ಜನಮಂದಿ ಅಭಿರುದ್ಧಿಗೇ ಕೋರಾದಿದ್ರೆ ಇವರ ಆಶ್ವಾಸನೆ ಪೊಲೀಸ್ ಪರವಸಕ್ಕೆ ಕುಇಲಾಯಿ ಅವರಿಗೆ ಕ್ಲಿಯರ್ ಮಾಡಬೇಕು ಭಾರತೀಯ ಒಂದು 10 ಕೆರೆಗಳ ಭಾರತ ನಿಮ್ಮದಾಯ್ತಾ ಆಯ್ತಾ ಇಲ್ಲ ಸ್ವಲ್ಪ ಹೇಳ್ತೀ ಹಾ ಹೇಳಿ ನೋಡಿ ಒಂದು ಹತ್ತು ಕೆರೆಗಳ ಅಭಿವೃದ್ಧಿ ಆಗಿದೆ ಸರ್ ಕೆರೆ ರೈತರಿಗೆ ಉತ್ತೇಜನ ಕೊಡುವಂತ ಒಂದು ಅತ್ಯಂತ ಕಾರ್ಯಕ್ರಮ ನಮ್ದು ಒಂದೊಂದು ಕೋಟಿ ರೂಪಾಯಿ ಕೆರೆ ಅಭಿವೃದ್ಧಿ ಆಗಿದೆ ಅದರೊಂದಿಗೆ ಇವರು ಯಾವತ್ತು ಕೂಡ ದಶಕಗಳ ಬೇಡಿಕೆ ಉದ್ಯಾವರದವರದ್ದು ಒಂದು ಜಾರು ಸೇತುವೆ ಮಾಡ್ಲಿಕ್ಕೆ ಆಗಿಲ್ಲ ಇವರಿಂದ ನಾಲ್ಕೇ ವರ್ಷದಲ್ಲಿ ಶಾಸಕರು ಮೊನ್ನೆ ಅದಕ್ಕೆ ಚಾಲನೆ ಕೊಟ್ಟರು ಕೊಕ್ಕರ್ಣಿ ಸೇತುವೆ ಬಹಳ ದೊಡ್ಡ ಸೇತುವೆ ಮುಲ್ಕಿಗೆ ಇದು ಆಗುವಂತ ಫಲಿಮಾರ್ನವರದ್ದು ದಶಕಗಳ ಬೇಡಿಕೆ ಒಟ್ಟಾರೆ ಆಗಿ ಸಂಪೂರ್ಣ ಕೇವಲ ಟಾಪಿಕ್ ದೇವಪ್ರದ ಶೆಟ್ಟಿ ಅವರು ಬರುವಾಗ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಅಭಿವೃದ್ಧಿಯಲ್ಲಿ ಇಷ್ಟನ್ನು ಕೊಟ್ಟಿರಲ್ಲ ಇದಕ್ಕೆ ನಾವು ಯಾವುದಕ್ಕೆ ಅಡ್ಡಿಪಡಿಸಿದೆ ಅಂತ ನೀವು ಸಾರ್ವಜನಿಕರಿಗೆ ಹೇಳಬೇಕು ನಂಬರ್ ಒನ್ ನಮ್ಮದು ನಿಮ್ಮ ಅಭಿವೃದ್ಧಿಗೆ ನಾವು ಅಡ್ಡಕಾಲ ಹಾಕಲಿಲ್ಲ ಇದ್ರೆ ನೀವು ತೋರಿಸಿ ನಮ್ಮ ಈಗ ಪ್ರಶ್ನೆ ಇರುವುದು ನಿಮ್ಮ ಗೂಂಡಾ ರಾಜಕೀಯಕ್ಕೆ ನಿಮ್ಮ ಏನು ಹೇಳ್ತಾರೆ ನೀವು ಸಾರ್ವಜನಿಕರ ಮೇಲೆ ಏನು ಮೂಲಭೂತ ಸೌಕರ್ಯ ಕೇಳಿದವರಿಗೆ ಹಲ್ಲೆ ಮಾಡ್ತೀರಿ ಆ ಬಗ್ಗೆ ನಮ್ಮ ಪ್ರಶ್ನೆ ಇರೋದು ಬಿಟ್ಟರೆ ನಿಮ್ಮ ಯಾವುದೇ ಅಭಿವೃದ್ಧಿಗೆ ನಮ್ಮ ಅಡ್ಡಕಾಲಿಲ್ಲ ನಂಬರ್ ಒನ್ ನಂಬರ್ ಟು ಒಬ್ಬ ಶಾಸಕ ಆಗಿ ಲಾಲಾಜಿ ಮೆಣ್ಣರು ಅಭಿವೃದ್ಧಿ ಮಾಡಿದ್ದಾರೆ ಒಬ್ಬ ಆಗಿ ಒಬ್ಬ ಸಚಿವರಾಗಿ ಇಲ್ಲೋ ಇವರು ಕೆಲಸ ಮಾಡಿದ್ದಾರೆ ಅದು ಅವರವರ ಕೆಲಸ ಅದೇನು ಕೆಲಸ ಮಾಡಿದ ಜನ ಮನೆ ಕಳಿಸ್ತಾರೆ ಅದೇ ಚರ್ಚೆ ಇಲ್ಲ ಲಾಲಾಜಿ ಅಷ್ಟು ಕೆಲಸ ಮಾಡಿ ಕೂಡ ಸೋತಿದ್ದಾರೆ ಇವರೇನು ಸೋಲು ದೊಡ್ಡ ವಿಷಯ ಅಲ್ಲ ಅವರು ನಾಲ್ನೂರ ಮೂವತ್ತು ಕೋಟಿ ಕೆಲಸ ಮಾಡಿದ್ದಾರೆ ಎಂ ಪಿ ಅವರು ಕೆಲಸ ಮಾಡ್ತಾರೆ ನಾಲ್ನೂರ ಮೂವತ್ತು ಕೋಟಿ ಲಾಲಾಜಿ ಮೆಣ್ಣನ್ ಗೆಲ್ಲಿದ್ದಾರೆ ಅವರಿಗೂ ಗೆಲ್ಲಿ ಕಷ್ಟ ಆಯಿತು ನಾನು ಹೇಳೋದು ಅಭಿವೃದ್ಧಿ ಮಾಡಲಿ ಅವರು ಶಾಸಕರ ಕೆಲಸ ನಾನು ಅಲ್ಲಿ ಹೇಳೋದಿಲ್ಲ ನೀವು ಅಭಿವೃದ್ಧಿಗೆ ಒಟ್ಟಿಗೆ ಗೂಂಡಾಗಿರಿ ಮಾಡಿದರೆ ನಿಮ್ಮನ್ನು ಜನ ಊರಿಗೆ ಕಳಿಸ್ತಾರೆ ಮನೆ ಕಳಿಸ್ತಾರೆ ಪುತ್ತೂರಿ ಕಳಿಸ್ತಾರೆ ಇದರಲ್ಲಿ ಚರ್ಚೆ ಇಲ್ಲ ನೀವು ಗೂಂಡಾಗಿರಿ ಮಾಡಬೇಡಿ ಅಭಿವೃದ್ಧಿ ಮಾಡಿ ಜನ ಇಲೆಕ್ಷನ್ ಏನಂತ ತೋರಿಸ್ತಾರೆ ಎಸ್ ಒಟ್ಟಾರೆಯಾಗಿ ತಾವು ಹೇಳುವಾಗ ಏನು ಸಂಸದರು ಮತ್ತೊಂದು ಮಗದೊಂದು ಈ ವಿಚಾರದ ಕುರಿತಾಗಿ ಕೂಡ ಸಾಧ್ಯವಾದ್ರೆ ಇನ್ನೊಮ್ಮೆ ಚರ್ಚೆ ಮಾಡೋಣ ಒಟ್ಟಾರೆಯಾಗಿ ಬಿಡುವಳದ ಬಿಡುವುಳ್ಳ ಸಮಯದಲ್ಲಿ ಹುಡುಕಿ ಕೊಡಿ ಸಂಸದರ ಕೆಲಸ ಎಷ್ಟು ಇದೆಯೋ ಇಡಿಯಾ ಅಲ್ಲ ಜನ ಬೇಡಿಕೆ ಸಿಗ್ತಾ ಇಲ್ಲ ಅಲ್ಲ ಅವರು ಜನ ಹೇಳಿ ನಮ್ಗೆ ಕಾಂಗ್ರೆಸ್ ಏನಿಲ್ಲ ನಿಮ್ಗೆ ಸಂಸದರು ನಿಮಗೆ ಬಂದಾಗ ನಾನು ಕಾಪಿ ಒಂದು ವಿಚಾರ ಅಂತ ಸತ್ಯ ಆಗ್ಬಿಡುತ್ತೆ ಒಂದು ವಿಚಾರ ಅಂತ ಸತ್ಯ ಇವತ್ತು ಕಾಪೋಿನ ವಿಚಾರವನ್ನ ಸಾಧ್ಯವಿಲ್ಲ ಅನ್ನೋದು ನಾನು ನೋಡಿ ನಾನು ಹೇಳು ಕೇಳೆ ಸಂಸದರು ಕಾಪಿಗೆ ಬಂದಾಗ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ಸ್ವತಾನ ನಾನು ಫೋನ್ ಮಾಡಿ ಹೇಳ್ತೇನೆ ಬಹಳ ಸಂತೋ ಅವರ ಏನ್ ಬೇಡಿಕೆ ಉಂಟು ಇಂಟು ಏನ್ ಸಮಸ್ಯೆ ಉಂಟು ದೊಡ್ಡದಲೆ ಬರಬಹುದು ಹದಿನಾರು ತಾರೀಕಿಗೆ ಕಾಪುವಿನಲ್ಲಿ ಸಂಜೆ ಮೂರುವರೆ ಗಂಟೆಗೆ ಇದ್ದಾರೆ ಸರಿ ಬರ್ತೇವೆ ದೇವಿ ಪ್ರಸಾದ್ ಶೆಟ್ಟಿ ಅವರು ಬರ್ಲಿ ಅವ್ರು ಏನ್ ಅಹವಾಲು ಉಂಟು ತಗೊಂಡ್ ಬರ್ಲಿ ಅವ್ರ ಏನ್ ಕೇಳಿದ್ವಿ ಒಟ್ಟಾರೆಯಾಗಿ ಬಿಡುವಿಲ್ಲದ ಸಮಯ ನಡುವೆ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದೀರಾ ತಮ್ಮ ಇಬ್ಬರು ಕೂಡ ಧನ್ಯವಾದಗಳು ವೀಕ್ಷಕರೇ ಇದು ಓಪನ್ ಚಾಲೆಂಜ್ ಅನ್ನ ಬಿಜೆಪಿ ಹಾಕಿದ್ರು ಅದರ ನಡುವೆ ಕಾಂಗ್ರೆಸ್ ಅವರು ಕೂಡ ಇದಕ್ಕೆ ಉತ್ತರವನ್ನು ನೀಡಿದ್ರು ಈ ಚರ್ಚೆ ಏನೋ ನಾಳೆ ಇದೇ ಹೊತ್ತಿಗೆ ಇನ್ನೊಂದು ಹಾಟ್ ಇಶ್ಯೂ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂಚಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ